ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇದು ಪಿ ಬ್ಲಾಕ್ ಎಲಿಮೆಂಟ್ಸಿನ ಫಿಫ್ತ್ ಕ್ಲಾಸ್ ಆಗಿರುತ್ತೆ ಐದನೇ ಕ್ಲಾಸ್ ಆಗಿರುತ್ತೆ ಸೊ ಫಸ್ಟ್ ಫೋರ್ ಕ್ಲಾಸಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಫಿಫ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸಿನ ಕಂಪ್ಲೀಟ್ ಮಾಡಿ ನೈಟ್ರೋಜನ್ ಮತ್ತು ಫಾಸ್ಪರಸ್ಸಿನ ಕಾಂಪೌಂಡ್ಸ್ನ ಪ್ರಿಪರೇಷನ್ ಪ್ರಾಪರ್ಟೀಸ್ನ ನಾವು ಆಲ್ರೆಡಿ ಓದಿದೀವಿ ಸೊ ಲಾಸ್ಟ್ ಫ್ರೈಡೇ ನಾನು ನಿಮಗೆ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೆ ಸೊ ಅದನ್ನು ಸಂಡೇ ಸಬ್ಮಿಟ್ ಮಾಡೋದಕ್ಕೆ ಕೇಳಿದೆ ಸೊ ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸು ಸಂಡೇ ಈವ್ನಿಂಗಲ್ಲಿ ಮೂವತ್ತೆರಡು ಜನ ಸಂಡೇ ಈವ್ನಿಂಗ್ ಒಳಗೆ ಸಬ್ಮಿಟ್ ಮಾಡಿದಿರಿ ಸೊ ಇನ್ನೊಂದು ಹದಿನೈದು ಪ್ಲಸ್ ನವ್ಯ ಎಲ್ಲೊಬ್ಬರು ಸೇರಿ ಹದಿನಾರು ಜನ ಆಫ್ಟರ್ ಫೋರ್ ತರ್ಟಿ ಮಂಡೇವರೆಗೂ ಸಬ್ಮಿಟ್ ಮಾಡಿದಿರಿ ಸೊ ಇನ್ನೂ ಭಾಳಷ್ಟು ಜನ ಸ್ಟೂಡೆಂಟ್ಸು ನೀವು ಫಾಲೋ ಅಪ್ ಮಾಡಿಲ್ಲ ಅಸೈನ್ಮೆಂಟ್ಸ್ ಬರೆದಿಲ್ಲ ಅದನ್ನು ನೀವು ಬರೆದು ಆದಷ್ಟು ಬೇಗ ಸಬ್ಮಿಟ್ ಮಾಡಿ ಸೊ ನಿಮಗೆ ಆ ಫಿಫ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸಲ್ಲಿ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹೇಳಿದ್ದೀನಿ ಆಲ್ರೆಡಿ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಏಬರ್ಸ್ ಪ್ರೊಸೆಸ್ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಆಸ್ವರ್ಡ್ಸ್ ಪ್ರೊಸೆಸ್ ಸೊ ಇವೆರಡನ್ನೂ ನೀವು ಅಸೈನ್ಮೆಂಟ್ ಕೂಡ ಬರೆದಿದಿರಿ ಸೊ ಇವತ್ತಿನ ಕ್ಲಾಸಲ್ಲಿನ ಅಸೈನ್ಮೆಂಟಲ್ಲೂ ಕೂಡ ನಾನು ಅದೇ ಸೇಮ್ ಕ್ವಶನ್ಸ್ನ ಕೊಟ್ಟಿದ್ದೀನಿ ಜೊತೆಗೆ ಇವತ್ತಿನ ಈ ಈ ಚಾ ಈ ಇವತ್ತಿನ ಕ್ಲಾಸಿನ ಒಂದು ಎರಡು ಮೂರು ಕ್ವಶನ್ಸ್ ಆ್ಯಡ್ ಮಾಡಿದ್ದೀನಿ ಸೊ ಇನ್ನೊಂದು ಸತಿ ಬರೀಬೇಕಾಗುತ್ತೆ ನೀವು ಆ ಕ್ವಶನ್ಸ್ನ ಓಕೆನಾ ಸೊ ದಯವಿಟ್ಟು ಕ್ಲಾಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಕೇಳಿಸ್ಕೊಳ್ಳಿ ಓಕೆನಾ ಅರ್ಥ ಆಗ್ದಲೇ ಇರೋದನ್ನು ಫೋನ್ ಅಥವಾ ಮೆಸೇಜ್ ಮೂಲಕ ತಿಳಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಸಹ ಪ್ರಯತ್ನ ಪಡ್ತೀನಿ ಓಕೆನಾ ಸೊ ಇವತ್ತು ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ ಸ್ಟಾರ್ಟ್ ಮಾಡೋಣ ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ ಕಮ್ಸ್ ಅಂಡರ್ ಪಿ ಬ್ಲಾಕ್ ಸೊ ಇದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು ಎನ್ ಎಸ್ ಟು ಎನ್ ಪಿ ಫೋರ್ ಆಗಿರುತ್ತೆ ಎನ್ ಎಸ್ ಟು ಎನ್ ಪಿ ಫೋರ್ ಸೊ ಇದನ್ನು ಸಿಕ್ಸ್ತ್ ಎ ಗ್ರೂಪ್ ಎಲಿಮೆಂಟ್ಸ್ ಅಂತಲೂ ಕರೀತಾರೆ ರೋಮನ್ ನಂಬರ್ ಸಿಕ್ಸ್ ರೆಫರ್ಸ್ ನಂಬರ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅಂದರೆ ಈ ಗ್ರೂಪಲ್ಲಿ ಬರೋ ಎಲ್ಲ ಎಲಿಮೆಂಟ್ಸಿನ ಲಾಸ್ಟ್ ಕೊನೆಯ ಶೆಲ್ನಲ್ಲಿ ಆರು ಎಲೆಕ್ಟ್ರಾನ್ಸ್ ಇರುತ್ತೆ ಅದರಲ್ಲಿ ಎರಡು ಎಲೆಕ್ಟ್ರಾನು ಎನ್ ಎಸ್ ಆರ್ಬಿಟಲಲ್ಲಿರುತ್ತೆ ಇನ್ನು ಉಳಿದಿರೋ ನಾಲ್ಕು ಎಲೆಕ್ಟ್ರಾನು ಎನ್ ಪಿ ಆರ್ಬಿಟಲ್ಸಲ್ಲಿರುತ್ತೆ ಸೊ ಓವರ್ ಆಲ್ ನೀವು ಎನ್ ಎಸ್ ಟು ಎನ್ ಪಿ ಫೋರ್ನ ನೀವು ತೊಗೊಳ್ಳೋದಾದರೆ ಎರಡು ಪೇರ್ಡ್ ಎಲೆಕ್ಟ್ರಾನ್ಸ್ ಬರುತ್ತೆ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರುತ್ತೆ ಸೊ ಈ ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ನ ಚಾಲ್ಕೋಜನ್ಸ್ ಅಂತಲೂ ಕರೀತಾರೆ ಯಾಕೆ ಅಂದರೆ ಈ ಸಿಕ್ಸ್ಟೀನ್ತ್ ಗ್ರೂಪಲ್ಲಿರುವಂಥ ಆಕ್ಸಿಜನ್ ಆಗಿರ್ಬೋದು ಸಲ್ಫರ್ ಆಗಿರ್ಬೋದು ಈ ಎರಡೂ ಎಲಿಮೆಂಟ್ಸ್ ಕೂಡ ಮೆಜಾರಿಟಿ ಓರ್ಸ್ನ ಫಾರ್ಮೇಷನ್ ಮಾಡುತ್ತೆ ಓರ್ ಮಿನರಲ್ सो आक्साइड फार्मा आफ् वोर्ज सलफईड फार्मा आफ् वोर्ज सलफेट फार्मा आफ् वोर्ज सो मेजारीटी आफ् दीस््रूप एलीमेंट्स फार्मिंग वोर्ज मिनरल एंड दीज ग्रूप एलीमेंट आर्थिंग बट चाकोजी ग्रूप एलीमेंट चाकोज करतर अरे इतक एलिमेंटू वोर्न फार्मेशनो कैपैसीटी ಸೊ ಈ ಗ್ರೂಪ್ ಎಲಿಮೆಂಟ್ಸಿನ ಸಿಕ್ಸ್ ಎ ಗ್ರೂಪ್ ಎಲಿಮೆಂಟ್ ಅಂತಲೂ ಕರೀತಾರೆ ಚಾಲ್ಕೋ ಜನ್ಸ್ ಅಂತಲೂ ಕರೀತಾರೆ ಸೊ ಈ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿನ ಜನ್ರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಎನ್ ಎಸ್ ಟು ಎನ್ ಪಿ ಫೋರ್ ಆಗಿರುತ್ತೆ ಎರಡು ಪೇರ್ಡ್ ಎಲೆಕ್ಟ್ರಾನು ಎರಡು ಅನ್ಪೇರ್ಡ್ ಎಲೆಕ್ಟ್ರಾನು ವೇಲೆನ್ಸಲಲ್ಲಿ ಇರುತ್ತೆ ಸೊ ಯಾವ್ಯಾವ ಎಲಿಮೆಂಟ್ ಇದೆ ಹಾಗಾದರೆ ಈ ಒಂದು ಗ್ರೂಪಲ್ಲಿ ಅಂತ ನೋಡೋದಾದರೆ ಸೊ ದಿಸ್ ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ ಕಂಟೈನ್ಸ್ ಆಕ್ಸಿಜನ್ ಸಲ್ಫರ್ ಸೆಲೇನಿಯಂ ಟೆಲ್ಯೂರಿಯಂ ಪೊಲೋನಿಯಂ ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸಿಕ್ಸ್ಟೀನ್ತ್ ಗ್ರೂಪ್ ಆಕ್ಸಿಜನ್ ಸಲ್ಫರ್ ಸೆಲೇನಿಯಂ ಟೆಲ್ಯೂರಿಯಂ ಪೊಲೋನಿಯಂ ಸೊ ಈ ಎಲಿಮೆಂಟ್ಸಿನ ಅಟೋಮಿಕ್ ನಂಬರ್ ಕೂಡ ಬರ್ದಿದ್ದೀನಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಬರೆದಿದ್ದೀನಿ ಸೊ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಗಮನ ಹರಿಸೋದಾದರೆ ಕೊನೇಷಲಲ್ಲಿ ನೋಡಿರಿ ಆಕ್ಸಿಜನ್ನಲ್ಲಿ ಟೂ ಎಸ್ ಟು ಟು ಪಿ ಫೋರ್ ಸಲ್ಫರಲ್ಲಿ ತ್ರೀ ಎಸ್ ಟು ತ್ರೀ ಪಿ ಫೋರ್ ಸೆಲೇನಿಯಮಲ್ಲಿ ಫೋರ್ ಎಸ್ ಟು ಫೋರ್ ಪಿ ಫೋರ್ ಫೈವ್ ಎಸ್ ಟು ಫೈವ್ ಪಿ ಫೋರ್ ಪೊಲೋನಿಯಮಲ್ಲಿ ಎಸ್ ಟು ಸಿಕ್ಸ್ ಪಿ ಫೋರ್ ಸೊ ಎಲ್ಲ ಎಲಿಮೆಂಟ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸಿಕ್ಸ್ಟೀನ್ತ್ ಗ್ರೂಪ್ ಸೊ ಕಂಟೈನ್ ಎನ್ ಎಸ್ ಟು ಎನ್ ಪಿ ಫೋರ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ದ ವೇಲೆನ್ಸ್ ಶೆಲ್ತ್ ಸೊ ಈ ಗ್ರೂಪಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಸಲ್ಫರ್ ಸೆಲೇನಿಯಂ ಟೆಲಿಯೂರಿಯಂ ಮತ್ತು ಪೊಲೋನಿಯಂನಲ್ಲಿ ಆಕ್ಸಿಜನ್ ಮತ್ತು ಸಲ್ಫರ್ ಇವೆರಡು ನಾನ್ ಮೆಟಲ್ ಆಗಿರುತ್ತೆ ಸೆಲೇನಿಯಂ ಮತ್ತು ಟೆಲಿಯೂರಿಯಂ ಬಂದು ಮೆಟಲಾಯ್ಡ್ಸ್ ಸೆಮಿ ಮೆಟಲ್ಸ್ ಹ್ಯಾವಿಂಗ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಸೊ ಸೆಲೇನಿಯಂ ಮತ್ತು ಟೆಲಿಯೂರಿಯಂ ಮೆಟಲಾಯ್ಡ್ಸ್ ಆಗುತ್ತೆ ಪೊಲೋನಿಯಮ್ಮು ಮೆಟಲ್ ಆಗುತ್ತೆ ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸಿಕ್ಸ್ಟೀನ್ತ್ ಗ್ರೂಪ್ ಆಕ್ಸಿಜನ್ ಸಲ್ಫರ್ ಸೆಲೇನಿಯಂ ಟೆಲಿಯೂರಿಯಂ ಆ್ಯಂಡ್ ಪೊಲೋನಿಯಂ ಇದರಲ್ಲಿ ಮೆಟಲ್ಸ್ ಯಾವುದು ಪೊಲೋನಿಯಂ ಮೆಟಲ್ ಒಂದೇ ಒಂದು ಮೆಟಲ್ ಇರೋದು ಪೊಲೋನಿಯಂ ಸೊ ಮೆಟಲ್ ಆಯಿಡ್ಸ್ ಯಾವುದು ಇದರಲ್ಲಿ ಸೆಲೇನಿಯಂ ಮತ್ತು ಟೆಲ್ಯೂರಿಯಂ ನಾನ್ ಮೆಟಲ್ಸ್ ಯಾವುದು ಆಕ್ಸಿಜನ್ ಆ್ಯಂಡ್ ಸಲ್ಫರ್ ಓಕೆನಾ ಸೊ ನೆಕ್ಸ್ಟು ಅಕ್ಕರೆನ್ಸ್ ಆಫ್ ದೀಸ್ ಗ್ರೂಪ್ ಎಲಿಮೆಂಟ್ಸನ್ನು ನೋಡೋದಾದರೆ ಅಕ್ಕರೆನ್ಸ್ ಅಂದರೆ ಇವು ನೇಚರಲ್ಲಿ ಎಲ್ಲಿ ಸಿಗ್ತವೆ ಯಾವ ಫಾರ್ಮಲ್ಲಿ ಸಿಗ್ತವೆ ಯಾವ ರೀತಿ ಸಿಗುತ್ತೆ ಅಂತ ನೀವು ನೋಡೋದಾದರೆ ಸೊ ಫಸ್ಟ್ ಆಕ್ಸಿಜನಿನ ಅಕ್ಕರೆನ್ಸನ್ನು ನೀವು ನೋಡೋದಾದರೆ

ಸೊ ರಿಮೈನಿಂಗ್ ಟ್ವೆಂಟಿ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಏನಿದೆ ಡೈಆಕ್ಸಿಜನ್ ಓಟು ಇದೆ ಸೊ ರೆಸ್ಟ್ ಪರ್ಸೆಂಟೇಜ್ ಏನಿದೆ ಅದೆಲ್ಲ ನಿಮಗೆ ನೋಬಲ್ ಗ್ಯಾಸಸ್ಸು ಅದರ್ ಗ್ಯಾಸಸ್ಸು ನಿಮಗೆ ಬರುತ್ತೆ ಸೊ ಅಟ್ಮಾಸ್ಪಿಯರಿಕ್ ಏರಲ್ಲಿ ಅರೌಂಡ್ ಟ್ವೆಂಟಿ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಆಫ್ ಡೈಆಕ್ಸಿಜನ್ ಈಸ್ ಪ್ರೆಸೆಂಟ್ ಇದು ಅಟ್ಮಾಸ್ಪಿಯರಿಕ್ ಏರ್ನಲ್ಲಿ ಆದರೆ ಅರ್ತ್ ಕ್ರಸ್ಟಲ್ಲೂ ಕೂಡ ನಿಮಗೆ ಡೈಆಕ್ಸಿಜನ್ ಸಿಗುತ್ತೆ ನಾಟ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಎಸ್ಟೇಟ್ ಇಟ್ ಈಸ್ ಫೌಂಡ್ ಇನ್ ದ ಫಾರ್ಮ್ ಆಫ್ ಕಂಬೈನ್ಡ್ ಸ್ಟೇಟ್ ಆಕ್ಸೈಡ್ಸ್ ಸಲ್ಫೇಡ್ಸ್ ಕಾರ್ಬೋನೇಟ್ಸ್ ಅದರಲ್ಲೆಲ್ಲ ಆಕ್ಸಿಜನ್ ಕಂಟೆಂಟ್ ಇದ್ದೇ ಇದೆ ಸೊ ಈ ರೀತಿ ಆಕ್ಸೈಡು ಫಾರ್ಮೆ ಸಲ್ಫೇಟು ಕಾರ್ಬೋನೇಟ್ಸು ಸಲ್ಫೈಡ್ಸು ಸೊ ಇವೆಲ್ಲವೂ ಕೂಡ ಎಲ್ಲಿ ಸಿಗುತ್ತೆ ಅರ್ಥ್ ಕ್ರಸ್ಟ್ ಒಳಗಡೆ ಸಿಗುತ್ತೆ ಸೊ ಭೂಮಿಯ ತೂಕ ಎಷ್ಟಿದೆಯೋ ಅದರಲ್ಲಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಬೈ ಮಾಸು ಆಕ್ಸಿಜನ್ ಕಾಂಪೌಂಡ್ಸ್ ಇದೆ ಸೊ ಇನ್ ದ ಅರ್ತ್ ಕ್ರಸ್ ಅರೌಂಡ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಈಸ್ ಫೌಂಡ್

సో కలవొందు సల్ఫేట్ మే సల్ఫైడ్ వోర్జిన ఎగ్జాంపల్స్న నీళ్ళు కొట్టీ క్యాల్షియం సల్ఫేట్ వన్ ఆఫ్ ద ఇంపార్టెంట్ ఓర్ కాల్ జిప్సమ్ యూస్ ఇన్ ద సిమెంట్ మ్యానుఫ్యాక్చరింగ్ అండ్ ఆల్సో యూస్ టు ప్రిపేర్ ద ప్లాస్టర్ ఆఫ్ ప్యారీస్ యువ ఆల్డి స్టడి సో మెనీ పొయింట్స్ ఇన్ ద ఫస్ట్ పియూ సి కెమిస్ట్రి ఇట్స్ సెల్ఫ్ సో క్యాల్షియమ్ సల్ఫేట్ పాయింట్ టూ ఎచ్ టూ ఓ ఈస్ ద ఎక్సాంపల్ ఆఫ్ జిప్సమ్ ఇస్ ద ఎక్సాక్ట్ కాంపోజిషన్ ఆఫ్ జిప్సమ్ So other is the magnesium sulphate 0.7 H2O. So this gypsum and ipsum are the two important sulphate form of ores which containing sulfur. So barites, barium sulphate, it is also sulphate form of ore. So galena, galena bar, and lead sulphide, PBS na. So zinc sulphide, at zinc blende, ZNS, copper pyrites, Cu -E S2, which containing both. Copper, iron, and sulphide combined form of uh, uh, sulphide form of ore. These are the few examples uh, of a compound uh, where sulphur is present in the form of uh, sulphate or sulphides. So, apart from these compounds, sulphur is also found in uh, so many organic materials like uh, amino acids, uh, egg, protein, garlic, onion, mustard, air, wool. ಸೊ ಇವೆಲ್ಲದರಲ್ಲೂ ಕೂಡ ನಿಮಗೆ ಸಲ್ಫರ್ ಇದೆ ಸೊ ಈರುಳ್ಳಿನಲ್ಲಿ ಮೇನ್ ಎಲಿಮೆಂಟೇ ಸಲ್ಫರ್ ಆನಿಯನ್ ವಿಚ್ ಕಂಟೈನ್ಸ್ ಎ ಇಂಪಾರ್ಟೆಂಟ್ ಎಲಿಮೆಂಟ್ ಕಾಲ್ಡ್ ಸಲ್ಫೋ ಸೊ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸಲ್ಫರ್ ಇನ್ ದ ಆನಿಯನ್ ಇಫ್ ಯು ಕಟ್ ಇಟ್ ಇಟ್ ಎಕ್ಸ್ಪೋಸ್ ಟು ಏರ್ ಕನ್ವರ್ಟ್ಸ್ ಇನ್ ಟು ಸಲ್ಫರ್ ಡೈಆಕ್ಸೈಡ್ ಸೊ ದಟ್ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ದ ವಾಟರ್ ಪ್ರೆಸೆಂಟ್ ಇನ್ ಅವರ್ ಐಸ್ ಫಾರ್ಮಿಂಗ್ ಸಲ್ಫರಸ್ ಆ್ಯಸಿಡ್ ಸೊ ದಟ್ ಸಲ್ಫರಸ್ ಆ್ಯಸಿಡ್ ಮೇಕ್ಸ್ ಇರಿಟೇಷನ್ ಇನ್ ಅವರ್ ಐಸ್ and causes the tears so that's why while cutting the onion you will be getting tears so, so uh, sulfur other uh, apart from that sulfur is also found in uh, volcanoes uh, jwalamuki. so volcanoes null uh, sulfur presented in the form of hydrogen sulfide formula h2s so selenium and tellurium rest of the elements uh, is found in nature in the form of metal selenoids and uh, metal telluroids. So these are the this is what the occurrence or uh, abundance are uh, uh, these uh, 16, where 16th group elements are available in nature. Okay? So these are the occurrence. So next now. ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಸಿಕ್ಸ್ಟೀನ್ತ್ ಗ್ರೂಪ್ನ ನೋಡೋದಾದರೆ ಸೊ ಫಸ್ಟ್ ಅಟೋಮಿಕ್ ಸೈಜ್ ತಗೊಳ್ತೀವಿ ಅಟೋಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಶೆಲ್ಸ್ ಸೊ ನಮ್ಮ ಡೌನ್ ದ ಗ್ರೂಪ್ ಹೋದಂಗೆಲ್ಲ ಹೋದಂಗೆಲ್ಲ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಸೊ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆದಂಗೆಲ್ಲ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಆದರೆ ಈ ಅಟೋಮಿಕ್ ಸೈಜು ಅಯೋನೈಸೇಷನ್ ಪೊಟೆನ್ಷಿಯಲ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತು ಎಲೆಕ್ಟ್ರಾನ್ ನೆಗೆಟಿವಿಟಿ ಈ ಮೂರಕ್ಕೂ ಕೂಡ ಇನ್ವರ್ಸಲಿ ಪ್ರಪೋರ್ಷನಲ್ ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಸೊ ಇಲ್ಲಿ ಡೌನ್ ದ ಗ್ರೂಪ್ ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆದೋಗ ಇನ್ಕ್ರೀಸ್ ಆಗಿರೋದ್ರಿಂದ ಅಯೋನೈಜೇಷನ್ ಪೊಟೆನ್ಷಿಯಲ್ ಆಗಿರ್ಬೋದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರ್ಬೋದು ಎಲೆಕ್ಟ್ರೋ ನೆಗೆಟಿವಿಟಿ ಆಗಿರ್ಬೋದು ಇವು ಮೂರು ಕೂಡ ಡೌನ್ ದ ಗ್ರೂಪ್ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಐ ಪಿ ಅಯೋನೈಜೇಷನ್ ಪೊಟೆನ್ಷಿಯಲ್ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ಅಟೋಮಿಕ್ ಸೈಜ್ ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ವಿತ್ ಇನ್ಕ್ರೀಸ್ ಇನ್ ದ ಅಟೋಮಿಕ್ ಸೈಜ್ ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ವಿತ್ ಇನ್ಕ್ರೀಸಸ್ ಇನ್ ದ ವಿತ್ ಇನ್ಕ್ರೀಸ್ ಇನ್ ದ ಅಟೋಮಿಕ್ ನಂಬರ್ ಅಟೋಮಿಕ್ ಸೈಜ್ ಸೊ ಐ ಟೋಲ್ಡ್ ಯು ಕ್ಲಿಯರ್ಲಿ ಅಟೋಮಿಕ್ ಸೈಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಎಲೆಕ್ಟ್ರಾನ್ ಗೇನ್ ಎಂತ ಆಲ್ಪಿ ಆಯೋನೈಸೇಷನ್ ಪೊಟೆನ್ಷಿಯಲ್ ಹಾಗಾಗಿ ಡೌನ್ ದ ಗ್ರೂಪ್ ಅಟೋಮಿಕ್ ಸೈಜ್ ಜಾಸ್ತಿ ಆಗೋದ್ರಿಂದ ಸೊ ನಿಮಗೆ ಅಟೋಮಿಕ್ ಸೈಜ್ ಜಾಸ್ತಿ ಆಗುತ್ತೆ ಆದರೆ ಐ ಪಿ ಇ ಎ ಎನ್ ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಇ ಎನ್ ಸೊ ಇವು ಮೂರು ಏನಾಗ್ತಾ ಹೋಗ್ತವೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಈ ಗ್ರೂಪಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಸೊ ಈ ಎಲಿಮೆಂಟ್ ಏನಿದೆ ಆಕ್ಸಿಜನು ಇದು ಇಡೀ ಪೀರಿಯಾಡಿಕ್ ಟೇಬಲಲ್ಲಿ ಇರೋ ಎಲ್ಲ ಎಲಿಮೆಂಟ್ಸಿನ ಎಲೆಕ್ಟ್ರೋನೆಗೆಟಿವಿಟಿನ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರೋನೆಗೆಟಿವಿಟಿನ ಕಂಪೇರ್ ಮಾಡಿದ್ರೆ ಸೊ ಆಕ್ಸಿಜನ್ ಈಸ್ ದ ಎಲಿಮೆಂಟ್ ವಿಚ್ ಈಸ್ ಹ್ಯಾವಿಂಗ್ ಸೆಕೆಂಡ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇನ್ ದ ಪೀರಿಯಾಡಿಕ್ ಟೇಬಲ್ ಆ್ಯಕ್ಚುಲಿ ಫಸ್ಟ್ ಹೈಯೆಸ್ಟ್ ಎಲಿಮೆಂಟ್ ಬಂದು ಫ್ಲೋರೀನು ಸೆಕೆಂಡ್ ಹೈಯೆಸ್ಟ್ ಬಂದು ಆಕ್ಸಿಜನ್ನು ಥರ್ಡ್ ಹೈಯೆಸ್ಟ್ ಬಂದು ನ ಕ್ಲೋರಿನು ಫೋರ್ತ್ ಹೈಯೆಸ್ಟ್ ಬಂದು ನೈಟ್ರೋಜನ್ನು ಈ ರೀತಿ ಹೋಗುತ್ತೆ ಅಕಾರ್ಡಿಂಗ್ ಟು ಪೌಲಿಂಗ್ ಸ್ಕೇಲ್ ಸೊ ವಟ್ ಎವರ್ ಇಟ್ ಮೇ ಬಿ ಲೀವ್ ಇಟ್ ಇನ್ ದ ಸಿಕ್ಸ್ಟೀನ್ತ್ ಗ್ರೂಪ್ ಆಕ್ಸಿಜನ್ ಇಸ್ ದ ಎಲಿಮೆಂಟ್ ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಎಲೆಕ್ಟ್ರೋ ನೆಗೆಟಿವಿಟಿ ಆ್ಯಂಡ್ ಡಿಸ್ ಆಕ್ಸಿಜನ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್

ಕಡಿಮೆ ಆಗ್ತಾ ಹೋಗುತ್ತೆ ಈ ಕಡಿಮೆ ಆಗೋದ್ರಿಂದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕಡಿಮೆ ಆಗೋದ್ರಿಂದ ಕೊನೆಸಲ್ಲಲ್ಲಿರೋ ಎಲೆಕ್ಟ್ರಾನ್ಸ್ನ ತುಂಬ ಬೇಗ ಕಳ್ಕೊಂಡು ಮೆಟಲ್ ಆಗಿ ಬಿಯೋ ಮಾಡುತ್ತೆ ಹಾಗಾಗಿ ಡೌನ್ ದ ಗ್ರೂಪ್ ನೀವು ಓದಂಗೆಲ್ಲ ಓದಂಗೆಲ್ಲ ಮೆಟಾಲಿಕ್ ನೇಚರ್ ಏನಾಗುತ್ತೆ ಇಲ್ಲಿ ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ದೀಸ್ ಆರ್ ದ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ ಸೊ ನೆಕ್ಸ್ಟ್ ನಾವು ಸಮ್ ಆಫ್ ದ ಆಕ್ಸಿಡೇಷನ್ ಸ್ಟೇಜ್ ಆಫ್ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ಸ್ ನೋಡೋದಾದರೆ ಸೊ ನಾನು ಫಸ್ಟಿಗೆ ಹೇಳಿದಾಗ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟಿಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು ಎನ್ ಎಸ್ ಟು ಎನ್ ಪಿ ಫೋರ್ ಎನ್ ಡಿ ಜೀರೋನು ಬರ್ಕೊಳ್ಬೋದು ಎರಡು ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಸೊ ಫಸ್ಟು ಒನ್ ಆಫ್ ದ ಪೇರ್ಡ್ ಎಲೆ ಗ್ರೌಂಡ್ ಸ್ಟೇಟಲ್ಲಿ ಆ್ಯಸ್ ಯೂಶಿಯಲ್ ಟು ಪೇರ್ಡ್ ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಲ್ಲಿ ಜಿ ಎಸ್ ಈಸ್ ನಥಿಂಗ್ ಬಟ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಮೈನಸ್ ಟು ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಸೊ ಯಾವುದೇ ಒಂದು ಎಲಿಮೆಂಟು ಒಂದು ಕಾಂಪೌಂಡ್ನ ಗ್ರೌಂಡ್ ಸ್ಟೇಟಲ್ಲಿ ಫಾರ್ಮೇಷನ್ ಮಾಡ್ಕೊಂಡಿದೆ ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟು ಅಂದರೆ ಅದರ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ ಮೈನಸ್ ಟು ಆಗಿರುತ್ತೆ ಅದೇ ನೀವು ಫಸ್ಟ್ ಎಕ್ಸೈಟೆಡ್ ಸ್ಟೇಟಿಗೆ ಬಂದಿದ ತಕ್ಷಣ ಒನ್ ಆಫ್ ದ ಪೇರ್ಡ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ವೇಕೆಂಟ್ ಆರ್ ಫ್ರಮ್ ಫ್ರಮ್ ಪೇರ್ಡ್ ಎಲೆಕ್ಟ್ರಾನ್ ಜಂಪ್ಸ್ ಟು ದ ವೇಕೆಂಟ್ ಆರ್ಬಿಟಲ್ ಅಲ್ಲಿ ನಾನು ಮೇಲ್ಗಡೆ ಆ್ಯಾರೋ ಮಾರ್ಕ್ ತೋರಿಸಿದ್ದೀನಿ ಅಲ್ಲಿ ಎನ್ ಪಿ ಫೋರ್ ಅಲ್ಲಿ ಒಂದು ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಲ್ಲಿಂದ ಎನ್ ಡಿ ಜೀರೋಗೆ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನು ಎಕ್ಸೈಟೇಷನ್ ಆಗಿದೆ ಮಾರ್ಕ್ ಆಗಿದೆ ಸೊ ಆ್ಯಸ್ ಅ ರಿಸಲ್ಟ್ ನಿಮಗೆ ನಾಲ್ಕು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿ ಸೊ ಫಸ್ಟ್ ಎಕ್ಸೈಟೆಡ್ ಸ್ಟೇಟಲ್ಲಿ ನಿಮಗೆ ಪ್ಲಸ್ ಫೋರ್ ಆಕ್ಸಿಡೇಷನ್ ಸ್ಟೇಟನ್ನ ತೋರಿಸುತ್ತೆ ಹೈಬ್ರಿಡೈಸೇಷನಿಲ್ಲಿ ಎಸ್ ಪಿ ತ್ರೀ ಡಿ ಹೈಬ್ರಿಡೈಸೇಷನ್ ಬರುತ್ತೆ ಸೊ ಜಿಯೋಮೆಟ್ರಿ ಬಂದು ನಿಮಗೆ ಟ್ರಿಗೋನಲ್ ಬೈಪಿರಾಮಿಡಲ್ ಬರುತ್ತೆ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟಿಗೆ ಬಂದಾಗ ಒನ್ ಮೋರ್ ಪೇರ್ಡ್ ಎಲೆಕ್ಟ್ರಾನ್ ಎನ್ ಎಸ್ ಟೂನಲ್ಲಿ ಇರುವಂಥ ಪೇರ್ಡ್ ಎಲೆಕ್ಟ್ರಾನು ಕೂಡ ಸೊ ಎನ್ ಡಿಗೆ ಎಕ್ಸೈಟೇಷನ್ ಆಗಿಬಿಟ್ಟು ಟೋಟಲಿ ಸಿಕ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರುತ್ತೆ ಹ್ಯಾವಿಂಗ್ ಆಕ್ಸಿಡೇಷನ್ ನಂಬರ್ ಪ್ಲಸ್ ಸಿಕ್ಸ್ ವಿತ್ ಹೈಬ್ರಡೈಸೇಷನ್ ಎಸ್ ಪಿ ತ್ರೀ ಡಿ ಟೂ ವಿತ್ ಜಿಯೋಮೆಟ್ರಿ ಆಕ್ಟೋಹೈಡ್ರಲ್ ಸೊ ನೋಡಿ ದೀಸ್ ಆರ್ ದ ಪಾಸಿಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ ದಟ್ ಈಸ್ ಮೈನಸ್ ಟು ಇನ್ ದ ಗ್ರೌಂಡ್ ಸ್ಟೇಟ್ ಪ್ಲಸ್ ಫೋರ್ ಇನ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್

so ability to show plus six oxidation state also decreases down the group due to inert pair effect already inert pair effect Bagan and sathi discussed madhini matra a pair of electron which does not undergo excitation so due to uh, poor shielding effect is called inert pair effect ಸೊ ಅದು ಡಾ ಹೆವಿಯರ್ ಎಲಿಮೆಂಟ್ಸ್ ಅಂದರೆ ಡೌನ್ ದ ಗ್ರೂಪ್ ಕೊನೆಯ ಎಲಿಮೆಂಟ್ಸ್ಗಳಲ್ಲಿ ಸೊ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದರಿಂದ ಸೊ ಸ್ಟ್ರಾಂಗ್ ಎಲೆಕ್ಟ್ರೋಸ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರುತ್ತೆ ಸೊ ಹಾಗಾಗಿ ಎನ್ ಎಸ್ ಟೂನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನು ಎಕ್ಸೈಟೇಷನ್ ಆಗದಿರ ಆ ಪೈರ್ ಆಫ್ ಎಲೆಕ್ಟ್ರಾನ್ಸ್ ಹಂಗೆ ಉಳ್ಕೊಳ್ಳೋದ್ರಿಂದ ಸೊ ಎಬಿಲಿಟಿ ಟು ಶೋ ಪ್ಲಸ್ ಸಿಕ್ಸ್ ಆಕ್ಸಿಡೇಷನ್ ಸ್ಟೇಟ್ ಆಲ್ಸೋ ರಿಮೈನ್ಸ್ ಸೊ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಬಟ್ ಎಬಿಲಿಟಿ ಟು ಶೋ ಪ್ಲಸ್ ಫೋರ್ ಆಕ್ಸಿಡೇಷನ್ ಸ್ಟೇಟ್ ಡಸ್ ನಾಟ್ ವೇರಿ ವಿತ್ ಎನಿ ಫ್ಯಾಕ್ಟರ್ ದಟ್ಸ್ ವೈ ಇಟ್ ಇನ್ಕ್ರೀಸಸ್

So oxygen akidra H2O, sulphur akidra H2A, selenium akid H2AC, so tellurium akidra H2TE, polonium akidra H2PO. So these are the uh, compounds formed when sixteenth group elements reacts with water. So it forms an hydrides of type H2E. E H2E na acidic nature and the ability to donate H plus IR increases down the group. ಸೊ ವಾಟರ್ನಲ್ಲಿ ಆಕ್ಸಿಜನ್ನು ಎಚ್ ಪ್ಲಸ್ ಕೊಡೋದು ತುಂಬ ಕಷ್ಟ ಯಾಕೆಂದರೆ ಆಕ್ಸಿಜನ್ನಿನ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದರಿಂದ ಸೊ ಬಾಂಡ್ ಲೆಂತ್ ಅಲ್ಲಿ ಕಡಿಮೆ ಇರುತ್ತೆ ಬಾಂಡ್ ಎನರ್ಜಿ ಜಾಸ್ತಿ ಇರುತ್ತೆ अब डौन द ग्रूप ओद सो बॉंड लेंथ जास्त आगते इफ यू टेक एच टू पी वो बॉंड लेंथ बिटवीन पोलोनियम टू हईड्रोजन इज मोर सो विजीलीवैड दट पी ओ हेच बॉंड एंड प्लस ऐ आोनेट्स व वेरी ईजीली इनज एज मोर असी दैन एच टू वो सो इन दट असी नेचर आफ् हईड्राइड्स आफ सिटी ग्रूप एलिमेंट्स डिक्रीजस् डौन द ग्रूप ड्यू टू डिक्रीज इन दाण्डिसोसियेसन एनर्जी ಸೊ ಎರಡನೇ ರಿಯಾಕ್ಷನು ರಿಯಾಕ್ಷನ್ ವಿತ್ ಆಕ್ಸಿಜನ್ ಸೊ ಅಫ್ಕೋರ್ಸ್ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವ ರೀತಿ ಹೈಡ್ರೈಡ್ಸ್ ಬಂತು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಆಕ್ಸೈಡ್ಸ್ ಬರುತ್ತೆ ಸೊ ಯಾವ್ಯಾವ ಥರ ಆಕ್ಸೈಡ್ಸ್ ಇದೆ ಬರುತ್ತೆ ಇಲ್ಲಿ ಇ ಟು ಓ ಇ ಓ ಟು ಮತ್ತು ಇ ಓ ತ್ರೀ ಇ ಓ ಟೂನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ ಪ್ಲಸ್ ಫೋರ್ ಇದ್ದರೆ ಇ ಒ ತ್ರೀನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ ಪ್ಲಸ್ ಸಿಕ್ಸ್ ಇರುತ್ತೆ ಸೊ ನಾನು ಆಲ್ರೆಡಿ ಆಕ್ಸಿಡೇಷನ್ ಸ್ಟೇಟಿಗೆ ಹೇಳಿದಾಗೆ ಪ್ಲಸ್ ಸಿಕ್ಸ್ ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಆಗೋದ್ರಿಂದ ಎಬಿಲಿಟಿ ಆರ್ ಸ್ಟೆಬಿಲಿಟಿ ಆಫ್ ಫಾರ್ಮೇಷನ್ ಆಫ್ ಇ ಒ ತ್ರೀ ಆಕ್ಸೈಡ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನರ್ ಪೇರ್ ಎಫೆಕ್ಟ್ ಸೊ ಈ ಇ ಓ ಟು ಮತ್ತು ಇ ಒ ತ್ರೀ ಎರಡರಲ್ಲೂ ಕೂಡ ಅಸಿಡಿಕ್ ಟೇಚರ್ ಇರುತ್ತೆ ಯಾಕೆಂದರೆ ಇವು मेजारीटी नमें नॉन् मेटालि आक्सइडे फार्मेशनों विनो दट मेटालिक मेटालीकईड आर् जनरली नेचर। सो एस टू ओ थ्री एस ओ टू इज एन एक्सापल आफ् इ ओ टू एस ओ थ्री इज एन एक्सापल आफ् इ ओ थ्री ओकेज वाट रियाक्ष विथक्सीजन सो नेक्स्ट इज रियान विोजन वेन्द सिटी ग्रूप एलीमेंट्स फा रियाक्ट विोजन फार्म ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೈಡ್ಸ್ ಬಂದಿದೆ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ಆಕ್ಸೈಡ್ಸ್ ಬಂದಿದೆ ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಹ್ಯಾಲೈಡ್ಸ್ ಬರುತ್ತೆ ಯಾವ್ಯಾವ ಥರ ಬಂದಿದೆ ಇ ಎಕ್ಸ್ ಟು ಇ ಎಕ್ಸ್ ಫೋರ್ ಇ ಎಕ್ಸ್ ಸಿಕ್ಸ್ ಇ ಎಕ್ಸ್ ಟೂನಲ್ಲಿ ಇ ಈ ಇ ಏನಿದೆ ಇಲ್ಲಿ ಕ್ಯಾಪಿಟಲ್ ಇ ರೆಫರ್ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ ಇ ಎಕ್ಸ್ ಟೂನಲ್ಲಿ ಪ್ಲಸ್ ಟೂ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಇ ಇ ಎಕ್ಸ್ ಫೋರಲ್ಲಿ ಪ್ಲಸ್ ಫೋರ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಇ ಇ ಎಕ್ಸ್ ಸಿಕ್ಸಲ್ಲಿ ಪ್ಲಸ್ ಸಿಕ್ಸ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಈ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಇಲ್ಲಿರುವಂಥ ಅಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರೋದು ಫ್ಲೋರೈಡ್ಸ್ಗೆ ಹಾಗಾಗಿ ಸ್ಟೆಬಿಲಿಟಿ ಆಫ್ ಹ್ಯಾಲೈಡ್ಸ್ ಡಿಕ್ರೀಸಸ್ ಇನ್ ದ ಆರ್ಡರ್ ಆಫ್ ಫ್ಲೋರೈಡ್ಸ್ ಕ್ಲೋರೈಡ್ಸ್ ಬ್ರೋಮೈಡ್ ಅಯೋಡೈಡ್ ಸೊ ಅಯೋಡೈಡ್ಸ್ ಈಸ್ ದ ಲೀಸ್ಟ್ ಸ್ಟೇಬಲ್ ಹ್ಯಾಲೈಡ್ ಇಯರ್ ಫ್ಲೋರೈಡ್ಸ್ ಆರ್ ದ ಮೋರ್ ಸ್ಟೇಬಲ್ ಹ್ಯಾಲೈಡ್ ಇಯರ್ ಇನ್ ಇ ಎಕ್ಸ್ ಸಿಕ್ಸ್ ಎಕ್ಸೋಹ್ಯಾಲೈಡ್

ಫ್ಲೋರೈಡ್ಸ್ನ ನೀವು ನೋಡೋದಾದರೆ ಎಕ್ಸಾಂಪಲ್ಸು ಎಸ್ ಎಫ್ ಫೋರ್ ಎಸ್ ಸಿ ಎಫ್ ಫೋರ್ ಟಿ ಎಫ್ ಫೋರ್ ಅಂದರೆ ಸಲ್ಫರ್ ಟೆಟ್ರಾಫ್ಲೋರೈಡ್ ಸೆಲೇನಿಯಂ ಟೆಟ್ರಾಫ್ಲೋರೈಡ್ ಟೆಲ್ಯೂರಿಯಂ ಫ್ಲ ಟೆಟ್ರಾಫ್ಲೋರೈಡ್ಸ್ ಸೊ ಈ ರೀತಿ ಬರ್ತಾ ಹೋಗುತ್ತೆ ಈ ಎಲ್ಲ ಫ್ಲೋರೈಡ್ಸನ್ನು ಜಿಯೋಮೆಟ್ರಿ ಟ್ರಿಗೋನಲ್ ಬೈ ವಿತ್ ಹೈಬ್ರಿಡೈಸೇಷನ್ ಎಸ್ ಪಿ ತ್ರೀ ಡಿ ಆಗುತ್ತೆ

ಅದಾದಮೇಲೆ ಇವು ಎಲ್ಲೆಲ್ಲಿ ಸಿಗ್ತಾವೆ ಆಕರೆಂಜು ಆಕ್ಸಿಜನಿನ ಏನು ಸಲ್ಫರ್ನ ಆಕರೆಂಜ್ ಏನು ಸೊ ಅದೇ ರೀತಿ ಪಾಲ್ ಸೆಲೇನಿಯಮ್ ಮತ್ತು ಟೆಲ್ಯೂರಿಯಮ್ಮಿನ ಏನು ಇವೆಲ್ಲೆಲ್ಲ ನೋಡಿದಿವಿ So next to periodic properties, what happens to the atomic size? What happens to the ionization potential? What happens to the electron affinity or electron gain enthalpy? And what happens to the electronegativity down the group? Adhuna now discuss madithivi. So taking only this group, okay now Adhuna now discuss madron So next to oxidation state of these group elements. So node idivi more oxidation number thorustitu minus two, plus four, plus six. ಸೊ ಅದಾದಮೇಲೆ ಅದರ ಸ್ಟೆಬಿಲಿಟೀಸ್ ಬಗ್ಗೆ ಮಾತಾಡಿದ್ದೀವಿ ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಲೈಕ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ರಿಯಾಕ್ಷನ್ ವಿತ್ ಹ್ಯಾಲೋಜನ್ ಮೂರು ನೋಡಿದ್ದೀವಿ ಸೊ ಎಲ್ಲದರಲ್ಲೂ ಕೂಡ ಎಲ್ಲ ಅಂದರೆ ಜನರಲ್ಲಾಗಿ ಮಾತಾಡ್ತಿರೋದ್ರಿಂದ ಬೈ ಕನ್ಸಿಡರಿಂಗ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸಿಕ್ಸ್ಟೀನ್ತ್ ಗ್ರೂಪ್ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಪಾರ್ಟ್ ಆಫ್ ದ ಸಿಕ್ಸ್ಟೀನ್ತ್ ಗ್ರೂಪ್ ಎಲಿಮೆಂಟ್ಸ್ ದಟ್ ಈಸ್ ಜನರಲ್ ಡಿಸ್ಕಷನ್

ಸೊ ಫಸ್ಟ್ ನಾವು ಆಕ್ಸಿಜನ್ನಿನ ಇಂಪಾರ್ಟೆಂಟ್ ಕಾಂಪೌಂಡ್ಸನ್ನು ನೋಡೋದಾದರೆ ಸೊ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಜನ್ ವಿತ್ ಫಾರ್ಮುಲಾ ಓ ಟು ಸೊ ಈ ಓ ಟು ಮಾಲಿಕ್ಯೂಲಿನ ಪ್ರಿಪರೇಷನ್ನ ನೀವು ನೋಡೋದಾದರೆ ಸೊ ಒನ್ ಆಫ್ ದ ಥರ್ಮಲ್ ಡಿಕಾಂಪೋಸಿಷನ್ ಡಿಕಾಂಪೊಸಿಷನ್ ಅಂದರೆ ಏನು ಡಿವೈಡಿಂಗ್ ಆರ್ ಸ್ಪ್ಲಿಟ್ಟಿಂಗ್ ಆರ್ ಮೇಕಿಂಗ್ ಇನ್ ಟು ಟೂ ಪಾರ್ಟ್ಸ್ ಬೈ ಹೀಟಿಂಗ್

ಸೊ ಮ್ಯಾಂಗನಸ್ ಡೈಆಕ್ಸೈಡಿನ ಕೆಟಲಿಸ್ಟನ್ನು ಬಳಸ್ಕೊಂಡು ಸೊ ಪೊಟ್ಯಾಷಿಯಮ್ ಕ್ಲೋರೇಟ್ ಮಾಲಿಕ್ಯೂಲ್ನ ಥರ್ಮಲ್ ಡಿಕಾಂಪೊಸಿಷನ್ ಮಾಡಿದ್ರೆ ನಿಮಗೆ ಸೊ ಡೈಆಕ್ಸಿಜನ್ ಗ್ಯಾಸ್ ಎಲಿಮಿನೇಷನ್ ಆಗುತ್ತೆ ಕೆ ಸಿ ಎಲ್ ಕೂಡ ಹೊರಗಡೆ ಬರುತ್ತೆ ಸೊ ಅದೇ ರೀತಿ ಕೆಲವೊಂದು ಮೆಟಾಲಿಕ್ ಆಕ್ಸೈಡ್ಸ್ನ ಥರ್ಮಲ್ ಡಿಕಾಂಪೊಸಿಷನ್ ಮಾಡೋದ್ರಿಂದ ನಿಮಗೆ ಡೈಆಕ್ಸಿಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಸಿಲ್ವರ್ ಆಕ್ಸೈಡ್ ಮರ್ಕ್ಯುರಿಕ್ ಆಕ್ಸೈಡ್ ಲೆಡ್ ಆಕ್ಸೈಡ್ಸ್ ಈ ಮೂರು ಆಕ್ಸೈಡ್ಸ್ಗಳನ್ನ ಮೆಟಾಲಿಕ್ ಆಕ್ಸೈಡ್ಸ್ನ ಸೊ ಈ ಮೂರು ಮೆಟಲ್ಸಿಗೆ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಬರುತ್ತೆ ಈ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಸೊ ಹೈಡ್ರೋಜನಿನ ಕೆಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸಿನ ಮೆಟಲ್ಸಿನ ಆಕ್ಸೈಡ್ಸ್ನ ನೀವು ಥರ್ಮಲ್ ಡಿಕಾಂಪೊಸಿಷನ್ ಮಾಡಿದ್ರೆ ಡೈಆಕ್ಸಿಜನ್ ಬರುತ್ತೆ ಸೊ ಈ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ ಏನು ಎಲ್ಲಿರುತ್ತೆ ಯಾವ ಥರ ಇರುತ್ತೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಇದರ ಬಗ್ಗೆ ಎಲ್ಲ ನೀವು ಕೆಮಿಕಲ್ ಕೈ ಕೆಮಿಸ್ಟ್ರಿ ಅನ್ನೋ ಚಾಪ್ಟ್ರಲ್ಲಿ ನೀವು ತಿಳ್ಕೊಳ್ತೀರಿ ಸೊ ರಿಮೆಂಬರ್ ಥರ್ಮಲ್ ಡಿಕಾಂಪೊಸಿಷನ್ ಆಫ್ ಸಮ್ ಆಫ್ ದ ಆಕ್ಸೈಡ್ಸ್ ಆ್ಯಂಡ್ ಸಮ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಗಿವ್ಸ್ ಡೈಆಕ್ಸಿಜನ್ ಗ್ಯಾಸ್ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಿಪ್ರೇಷನ್

ಅಥವಾ ನೇಮ್ ದ ಕೆಟಲಿಸ್ ಯೂಸ್ ಟು ಥರ್ಮಲ್ ಡಿಕಾಂಪೋಸ್ ದ ಪೊಟ್ಯಾಷಿಯಂ ಕ್ಲೋರೇಟ್ ಇಂಟು ಕೆ ಸಿ ಎಲ್ ಆ್ಯಂಡ್ ಓ ಟು ಅಂತ ಕೇಳಿದ್ದಾನೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಥರ ಕ್ವಶನ್ಸ್ನ ಎಕ್ಸಾಮಿನೇಷನಲ್ಲಿ ಕೇಳಿಬಿಟ್ಟು ನಿನಗೆ ಕೇಳಿದ್ದಾನೆ ಹಾಗಾಗಿ ಈಗ ಈ ಈ ಒಂದು ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ ಇಲ್ಲೇನೂ ಆಗಿಲ್ಲ ಕೆ ಸಿ ಎಲ್ ತ್ರೀ ಪೊಟ್ಯಾಷಿಯಂ ಕ್ಲೋರೈಟ್ನ ಥರ್ಮಲ್ ಡಿಕಾಂಪೋಸಿಷನ್ ಡಿವೈಡ್ ಮಾಡಿದ್ವಿ ಕೆ ಸಿ ಎಲ್ ಮತ್ತು ಓ ತ್ರೀ ಈ ಎರಡರ ಮಧ್ಯೆ ಬಾಂಡ್ ಡಿವೈಡ್ ಆಗಿದೆ ಸೊ ಕೆ ಸಿ ಎಲ್ ಆಚೆ ಹೋದರೆ ಉಳಿದಿದ್ದೇನು ಓದ್ಲಿ ಅದು ರೀಕಾಂಬಿನೇಷನ್ ಆಗಿಬಿಟ್ಟು ನಿಮಗೆ ಓಟು ಆಗಿದೆ ಅಷ್ಟೆ ಓಕೆನಾ ಸೊ ನೆಕ್ಸ್ಟು ಒನ್ ಮೋರ್ ಪ್ರಿಪರೇಷನ್ ಆಫ್ ಡೈಆಕ್ಸಿಜನ್ ಈಸ್ ದ ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಎಚ್ ಟು ಓಟನ್ನ ಡಿಕಾಂಪೋಸ್ ಮಾಡಿಬಿಟ್ರೆ ಆಲ್ಸಿ ಐ ಥಿಂಕ್ ಯು ಆಲ್ರೆಡಿ ಸ್ಟಡಿಡ್ ದಿಸ್ ರಿಯಾಕ್ಷನ್ ಇನ್ ದ ಫಸ್ಟ್ ಪಿ ಯು ಸಿ ಹೈಡ್ರೋಜನ್ ಪರಾಕ್ಸೈಡ್ ಇಟ್ ಸೆಲ್ಫ್ ಹೈಡ್ರೋಜನ್ ಪರಾಕ್ಸೈಡ್ ಈಸ್ ಐಲಿ ಅನ್ಸ್ಟೇಬಲ್ ಇಟ್ ರೆಡಿಲಿ ಡಿಕಾಂಪೋಸಸ್ ಇನ್ ಟು ಎಚ್ ಟು ಓ ಆ್ಯಂಡ್ ನೆಸೆಂಟ್ ಆಕ್ಸಿಜನ್ Two nascent oxygen combines together, giving dioxygen. So properties of dioxygen. Now the other so our dioxygen is a colourless, waterless gas, soluble in water. So because of that solubility of oxygen in the water, uh, some of the marine uh, uh, plants and animals uh, are uh, um, living in the inside the water. So because of presence of dissolved oxygen, but that dissolved oxygen is not sufficient for our human beings so it requires more percentage so i think in water around 3.08 uh, uh, ml of uh, dioxygen can dissolve in 100 cm cube of water at stp uh, um, condition there are three important isotopes of oxygens are there o16 o17 o18 and this uh, dioxygen gas is paramagnetic ನಾವು ಫಸ್ಟ್ ಪಿ ಯು ಸಿ ಕೆಮಿಕಲ್ ಬಾಂಡಿಂಗಲ್ಲಿ ಎಮ್ ಓ ಟಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ನೋಡುವಾಗ ಸೊ ನಾನಲ್ಲಿ ಹೇಳಿದ್ದೆ ನಿಮಗೆ ಅಕಾರ್ಡಿಂಗ್ ಟು ದಟ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಸೊ ವಿ ಕೇಮ್ ಟು ಎ ಕನ್ಕ್ಲೂಷನ್ ದಟ್ ಡೈಆಕ್ಸಿಜನ್ ಈಸ್ ಅ ಮ್ಯಾಗ್ನೆಟಿಕ್ ಇಟ್ ಕ್ಯಾನ್ ಅಟ್ರಾಕ್ಟ್ ಟು ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ಲಿ ಸೊ ದೀಸ್ ಆರ್ ಫ್ಯೂ ಕೆಮಿಕ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಡಯಆಕ್ಸಿಜನ್ ಇಫ್ ಯು ಗೋ ಥ್ರೂ ವಿತ್ ದ ಕೆಮಿಕಲ್ ಪ್ರಾಪರ್ಟೀಸ್ ಸೊ ಡೈ ಆಕ್ಸಿಜನ್ ಈಸ್ ಮೋರ್ ರಿಯಾಕ್ಟಿವ್ ಮಚ್ ಮೋರ್ ರಿಯಾಕ್ಟಿವ್ ಇಟ್ ಮೇ ರಿಯಾಕ್ಟ್ಸ್ ವಿತ್ ಮೆಜಾರಿಟಿ ಆಫ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮೆಟಲ್ಸ್ ಜೊತೆಗಾದರೂ ಆಗಿರಲಿ ನಾನ್ ಮೆಟಲ್ಸ್ ಜೊತೆಗಾದರೂ ಆಗಿರಲಿ ಇಟ್ ಫಾರ್ಮ್ಸ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಏನು ಫಾರ್ಮೇಷನ್ ಮಾಡುತ್ತೆ ಇದು ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಫ್ಯೂ ಎಕ್ಸಾಂಪಲ್ಸ್ ಕ್ಯಾಲ್ಶಿಯಮು ಅದು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದರೆ ಕ್ಯಾಲ್ಷಿಯಮ್ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಅಲ್ಯುಮಿನಿಯಮ್ ಆಕ್ಸೈಡ್ ಫಾಸ್ಪರಸ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಫಾಸ್ಪರಸ್ ಪೆಂಟಾಕ್ಸೈಡ್ನ ಡೈಮರ್ ಬಿ ಫೋರ್ ಓ ಟೆನ್ ಹೇಳಿದ್ವಿ ನಾವು ಹ್ಯಾಲೆಡ್ಸ್ ಆಫ್ ಫಾಸ್ಪರಸ್ ನೋಡುವಾಗ ಸೊ ನೆಕ್ಸ್ಟು ಕಾರ್ಬನ್ ಡಿ ರಿಯಾಕ್ಸ್ ವಿತ್ ಆಕ್ಸಿಜನ್ ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಸೊ ಇಲ್ಲಿ ಜಿಂಕ್ ಸಲ್ಫೈಡ್ ಸಲ್ಫೈಡ್ ಫಾರ್ಮಲ್ಲಿರುವಂಥ ಒಂದು ಕಾಂಪೌಂಡು ಕೂಡ ಆಕ್ಸೈಡ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ ವೆನ್ ಇಟ್ ರಿಯಾಕ್ಸ್ ವಿತ್ ಆಕ್ಸಿಜನ್ ಸೊ ಅದೇ ರೀತಿ ಕಂಬಷನ್ ರಿಯಾಕ್ಷನ್ಸಲ್ಲೆಲ್ಲ ನಾವು ಆಕ್ಸಿಜನ್ ಬಳಸ್ತೀವಿ ಆರ್ಗ್ಯಾನಿಕಲ್ಲಿ ನೋಡಿದಿರಿ ನೀವು ಸೊ ಮೀತೆಯನ್ನು ನೀವು ಕಂಬಷನ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬರುತ್ತೆ ಸಲ್ಫರ್ ಡೈಆಕ್ಸೈಡ್ನ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಎನೇಡಿಯಂ ಪೆಂಟಾಕ್ಸೈಡ್ ಇಟ್ ಕನ್ವರ್ಟ್ಸ್ ಇಂಟು ಸಲ್ಫರ್ ಟ್ರೈಆಕ್ಸೈಡ್ ಸೊ ಅದೇ ರೀತಿ ಸೊ ಎಚ್ ಸಿ ಎಲ್ನ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಕ್ಲೋರಿನ್ ಗ್ಯಾಸ್ ಅಂಡ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಸೊ ದೀಸ್ ಆರ್ ದ ವೇರಿಯಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಕ್ಸಿಜನ್ ಸೊ ನೆಕ್ಸ್ಟ್ ನಾವು ಇನ್ನೊಂದು ಕಾಂಪೌಂಡ್ ಆಫ್ ಆಕ್ಸಿಜನ್ ನೋಡೋದಾದರೆ ಓಝೋನ್ ನೋಡಿ ಓಝೋನ್ ಮಾಲಿಕ್ಯೂಲು ತುಂಬ 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 ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಮಾಲಿಕ್ಯೂಲು ಸೊ ಬಹಳಷ್ಟು ಸರ್ತಿ ಎಕ್ಸಾಮಿನೇಷನ್ಗೆ ರಿಪೀಟೆಡ್ ಆಗಿ ಬಂದಿರುವಂಥ ಒಂದು ಪಾರ್ಟ್ ಇದು ಸೊ ಇದನ್ನು ಕನ್ ಕಂಪಲ್ಸರಿಲಿರೋದು ಭಾಳ ಕಡಿಮೆ ರಿಯಾಕ್ಷನ್ಸ್ ಒಂದು ನಾಲ್ಕರಿಂದ ಐದು ರಿಯಾಕ್ಷನ್ಸ್ ಅಷ್ಟೇ ಬರುತ್ತೆ ಆದರೆ ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಸೊ ಓಝೋನ್ ನೀವು ಆಲ್ರೆಡಿ ಕೇಳಿರ್ತೀರಿ ನಮ್ಮ ಅರ್ತ್ ಸರ್ಫೇಸಿನ ಟ್ವೆಂಟಿ ಕಿಲೋಮೀಟರ್ಸ್ ಮೇಲ್ಗಡೆಗೆ ಹೋದ್ರೆ ಸ್ಟ್ಯಾಟೋಸ್ಪಿಯರ್ ಅಂತ ಬರುತ್ತೆ ಸ್ಟ್ಯಾಟೋಸ್ಪಿಯರ್ನಲ್ಲಿ ನಿಮಗೆ ಓಝೋನ್ ಸಿಗುತ್ತೆ ಈ ಓಝೋನು ಸನ್ ರೈಸ್ ಅಲ್ಲಿಂದ ಬರ್ತಕ್ಕಂಥ ಯು ವಿ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡು ಹಾರ್ಮ್ಫುಲ್ ರೇಡಿಯೇಷನ್ಸ್ನೆಲ್ಲ ಇದು ಮಾಡ್ಕೊಂಡು ಮಾಡ್ಕೊಂಡುಬಿಟ್ಟು ಸೊ ಓನ್ಲಿ ನಮಗೆ ನಮಗೆ ಎಫೆಕ್ಟ್ ಆಗ್ದಲ್ಲೇ ಇರ್ತಕ್ಕಂಥ ವಿಸಿಬಲ್ ರೀಜನಲ್ಲಿ ಬರ್ತಕ್ಕಂಥ ರೇಸ್ನ ಮಾತ್ರ ಅರ್ಥಗೆ ಸೊ ಕಳಿಸ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಓಝೋನ್

ಸೊ ವಾಟರ್ ಕಂಟೆಂಟ್ ಇಲ್ದಲ್ಲೇ ಇರ್ತಕ್ಕಂಥ ಡ್ರೈ 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 ಸ್ಟ್ರೀಮ್ ಆಫ್ ಡೈಆಕ್ಸಿಜನ್ ಗ್ಯಾಸ್ನ ಎಲೆಕ್ಟ್ರಿಕ್ ಆರ್ಕ್ ಸೈಲೆಂಟ್ ಎಲೆಕ್ಟ್ರಿಕ್ ಆರ್ಕ್ ಅಂತ ಕರೀತಾನೆ ಸೊ ಈ ರಿಯಾಕ್ಷನ್ ಜನ್ರಲಿ ಎಂಡೋಥರ್ಮಿಕ್ ಇದು ಹೀಟ್ ಅಬ್ಸಾರ್ಬ್ ಆಗುತ್ತೆ ಆ ಹೀಟ್ ಅಬ್ಸಾರ್ಬ್ ಮಾಡ್ಕೊಳ್ಬೇಕಂದ್ರೆ ನಾವು ಎಲೆಕ್ಟ್ರಿಕ್ ಆರ್ಕ್ನ ಬಳಸ್ಕೋಬೇಕು ಯಾಕೆ ಎಲೆಕ್ಟ್ರಿಕ್ ಆರ್ಕ್ ಅಂದರೆ ಟು ಜನ್ರೇಟ್ ದ ಆರ್ ಟು ಪ್ರೊಡ್ಯೂಸ್ ದ ರಿಕ್ವೈರ್ಡ್ ಹೀಟ್ ನಾವು ಎಲೆಕ್ಟ್ರಿಕ್ ಆರ್ನ ಆರ್ಕ್ನ ಇಲ್ಲಿ ಪ್ರೊಡ್ಯೂ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಡ್ರೈ ಸ್ಟ್ರೀಮ್ ಆಫ್ ಡೈಆಕ್ಸಿಜನ್ ಗ್ಯಾಸ್ ಏನಿದೆ ಇದನ್ನು ಸೈಲೆಂಟ್ ಎಲೆಕ್ಟ್ರಿಕ್ ಆರ್ಕಲ್ಲಿ ನೀವು ಪಾಸ್ ಮಾಡಿದ್ರೆ ಸೊ ಆ ಆಕ್ಸಿಜನ್ ಮಾಲಿಕ್ಯೂಲ್ಸು ರೀಕಂಬಿನೇಷನ್ ಅಥವಾ ರೀಅರೇಂಜ್ಮೆಂಟ್ ಆಗಿಬಿಟ್ಟು ನಿಮಗೆ ಸೊ ಓಝೋನ್ ಬರುತ್ತೆ ಆದರೆ ಬರೀ ಟೆನ್ ಪರ್ಸೆಂಟ್ ಓಝೋನ್ ಮಾತ್ರ ಬರೋದು ನಿಮಗೆ ಟೆನ್ ಪರ್ಸೆಂಟ್ ಅಂದರೆ ಸೊ ನಿಮಗೆ ಇಲ್ಲಿ ಹಂಡ್ರೆಡ್ ಎಮ್ ಎಲ್ ಬಂತು ಅಂದರೆ ಓಝೋನು ಅದರಲ್ಲಿ ಟೆನ್ ಎಮ್ ಎಲ್ ಮಾತ್ರ ಓತ್ರಿ ರಿಮೈನಿಂಗ್ ನೈಂಟಿ ಎಮ್ ಎಲ್ ಓಟೂನೇ ಇರುತ್ತೆ ಅಂದರೆ ಸೊ ಇಟ್ ಈಸ್ ಐಲಿ ಇಂಪಾಸಿಬಲ್ ಟು ಕ ಟು ಗೆಟ್ ಮೋರ್ ಪರ್ಸಂಟೇಜ್ ಆಫ್ ಇಯರ್ ಅರ್ಥ ಆಗ್ತಿದೆಯಾ ಸೊ ಈ ಟೆನ್ ಪರ್ಸೆಂಟೇಜ್ ಓಝೋನ್ ಏನು ಬಂದಿದೆ ಇದನ್ನು ಓಝೋನಾಯ್ಡ್ ಆಕ್ಸಿಜನ್ ಅಂತ ಕರೀತಾರೆ ಸೊ ಓಝೋನಾಯ್ಡ್ ಓಝೋನಾಯ್ಡ್ ಅಥವಾ ಓಝೋನೈಸ್ಡ್ ಆಕ್ಸಿಜನ್ ಅಂತಲೂ ಕರೀತಾರೆ ಸೊ ವಾಟ್ ಈಸ್ ಓಝೋನೈಸ್ಡ್ ಆಕ್ಸಿಜನ್ ಸೊ ಓಝೋನೈಸ್ಡ್ ಆಕ್ಸಿಜನ್ ಈಸ್ ಎ ಮಿಕ್ಸ್ಚರ್ ಆಫ್ ಟೆನ್ ಪರ್ಸೆಂಟೇಜ್ ಆಫ್ ಓಝೋನ್ ಆ್ಯಂಡ್ ನೈಂಟಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಗ್ಯಾಸ್ ಆ್ಯಂಡ್ ಇಟ್ ಈಸ್ ಒಪ್ಟೈನ್ಡ್ ಬೈ Passing a dioxygen, dry stream of dioxygen gas into a silent electric arc. So the it gives a 10 percentage of ozone. So this 10 percentage of ozone is nothing but ozonized oxygen. So this is how we can prepare ozone in the laboratory. So two marks one examination So how do you prepare ozone in the laboratory? So by passing a dry stream of dioxygen in a, in a

ಲಿಕ್ವಿಡ್ ಸ್ಟೇಟಲ್ಲಿ ಇದರ ಕಲರು ಡಾರ್ಕ್ ಬ್ಲೂ ಆಗಿರುತ್ತೆ ಸಾಲಿಡ್ ಸ್ಟೇಟಲ್ಲಿ ಇದರ ಕಲರು ವಯಲೆಟ್ ಬ್ಲ್ಯಾಕ್ ಕಲರ್ ಇರುತ್ತೆ ಸೊ ಓಝೋನ್ ಮಾಲಿಕ್ಯೂಲಿನ ಲೆವಿಸ್ ಡಾಟ್ ಸ್ಟ್ರಕ್ಚರ್ನ ನಾನು ನಿಮಗೆ ಬರೆದು ತೋರಿಸಿದ್ದೀನಿ ಫಸ್ಟ್ ಪೀಸಿನಲ್ಲೂ ಕೂಡ ನೀವು ಬರೆದಿದ್ರಿ ಬ ಫಾರ್ಮುಲಾ ಚಾರ್ಜಸ್ಗಳ್ನ ಕಂಡಿಡ್ದಿದ್ರಿ ಸೊ ನೆನ್ಪಿ ನೆನ್ಪಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಓಝೋನ್ ಏನು ಅಂದರೆ ಇಟ್ ಕ್ಯಾನ್ ಆ್ಯಕ್ಟ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ ಎಲ್ಪ್ಸ್ ಟು ಆಕ್ಸಿಡೈಸ್ ಅದರ್ ಸಬ್ಸ್ಟೆನ್ಸ್ ಯಾಕಿದು ಆಕ್ಸಿಡೈಸಿಂಗ್ ಏಜೆಂಟಾಗಿ ಬಿಹೇವ್ ಮಾಡುತ್ತೆ ಅಂದರೆ ಈ ಓಝೋನ್ ಮಾಲಿಕ್ಯೂಲು ಐಲಿ ಅನ್ಸ್ಟೇಬಲ್ಲು ಇದು ಬೇಗ ಡಿಕಾಂಪೋಸ್ ಆಬಿಡುತ್ತೆ ಡಿಕಾಂಪೋಸ್ ಆದರೆ ಏನಾಗುತ್ತೆ ಇಟ್ ಸ್ಪ್ಲಿಟ್ಸ್ ಇನ್ ಓ ಟು ಪ್ಲಸ್ ನೆಸೆಂಟ್ ಆಕ್ಸಿಜನ್ ನೋಡಿ ಒಂದು ಫ್ರೀ ಓ ಆಕ್ಸಿಜನ್ ಬಂದಿದೆ ಸ್ಕ್ವಯರ್ ಬ್ರಾಕೆಟ್ ಏನು ನಾನಲ್ಲಿ ಬರ್ದಿದ್ದೀನಿ ಓ ತ್ರೀ ಗೀವ್ಸ್ ಓ ಟು ಪ್ಲಸ್ ನೇಸೆಂಟ್ ಆಕ್ಸಿಜನ್ ಆ ನೇಸೆಂಟ್ ಆಕ್ಸಿಜನ್ ಏನು ಬಂದಿದೆ ಹೊರಗಡೆ ಅದು ಬೇರೆ ಕಾಂಪೌಂಡಿಗೆ ಆ್ಯಡ್ ಮಾಡಿಕೊಂಡು ಅದು ಆಕ್ಸಿಡೇಷನ್ ಆಗುತ್ತೆ ಹಾಗಾಗಿ ಓಝೋನ್ ಕೆನ್ ಆ್ಯಕ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಎಕ್ಸಾಮ್ಗೆ ಟೂ ಮಾರ್ಕ್ಸ್ ಕೇಳ್ಬೋದು ಸೊ ವೈ ಓಝೋನ್ ಆಕ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಜಸ್ಟಿಫೈ ಯುವರ್ ಆನ್ಸರ್ ಬಿಕಾಸ್ ಓಝೋನ್ ಈಸ್ ಐಲಿ ಅನ್ಸ್ಟೇಬಲ್ ಇನ್ ನೇಚರ್ ಇಟ್ ರೆಡಿಲಿ ಸ್ಪ್ಲಿಟ್ಸ್ ಇಂಟು ಓ ಟು ಪ್ಲಸ್ ಓ ನೇಸೆಂಟ್ ಆಕ್ಸಿಜನ್ ಎನ್ಸ್ ಇಟ್ ಕೆನ್ ಆಕ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇಟ್ ಕೆನ್ ಆಕ್ಸಿಡೈಸ್ ಲೆಡ್ ಸಲ್ಫೈಡ್ ಪಿ ಬಿ ಎಸ್ ಲೆಡ್ ಸಲ್ಫೈಡ್ ಇನ್ ಟು ಲೆಡ್ ಸಲ್ಫೇಟ್ ಲೆಡ್ ಸಲ್ಫೈಡಲ್ಲಿ ಲೆಡ್ ಇನ್ ಆಕ್ಸಿಡೇಷನ್ ನಂಬರ್ ಪ್ಲಸ್ ಟೂ ಅಮ್ಮ ಸೊ ಲೆಡ್ ಸಲ್ಫೇಟಲ್ಲೂ ಕೂಡ ಲೆಡ್ ಇನ್ ಆಕ್ಸಿಡೇಷನ್ ನಂಬರ್ ಪ್ಲಸ್ ಫೋರೇ ಸಾರಿ ಪ್ಲಸ್ ಟೂನೇ ಆದರೆ ಸಲ್ಫರ್ನ ಆಕ್ಸಿಡೇಷನ್ ಚೇಂಜ್ ಆಗಿದೆ ಸಲ್ಫೈಡಲ್ಲಿ ಮೈನಸ್ ಟೂ ಇದ್ದರೆ ಸಲ್ಫೇಟಲ್ಲಿ ಪ್ಲಸ್ ಸಿಕ್ಸ್ ಮೈನಸ್ ಟು ಟು ಪ್ಲಸ್ ಸಿಕ್ಸ್ ಅಂದರೆ ಆಕ್ಸಿಡೇಷನ್ನು ಸೊ ಇದು ಆಕ್ಸಿಡೇಷನ್ ಆಗೋದಕ್ಕೆ ಹೆಲ್ಪ್ ಮಾಡಿರೋದು ಆ ಓಝೋನು ಹಾಗಾಗಿ ಓಝೋನ್ ಕೆನ್ ಆ್ಯಕ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಸೊ ನಾನು ಮೇಲ್ಗಡೆ ರಿಯಾಕ್ಷನಲ್ಲಿ ಹೇಳಿರೋ ಥರ ಸೊ ಓ ಇಂದ ನಿಮಗೆ ಒಂದು ಆಕ್ಸಿಜನ್ ಆಟಮ್ ಸಿಗ್ತಾ ಇದೆ ಅಲ್ವಾ ಸೊ ನಾಲ್ಕು ಓ ತ್ರೀಯಿಂದ ಇಂದ ನಾ ಎಷ್ಟು ಆಕ್ಸಿಜನ್ ಬ ಒನ್ ಓ ಇಂದ ಒನ್ ಆಕ್ಸಿಜನ್ ಹೊರಗೆ ಬಂದರೆ ಫೋರ್ ಓ ಇಂದ ಫೋರ್ ಆಕ್ಸಿಜನ್ ಹೊರಗೆ ಬರುತ್ತೆ ಆ ಫೋರ್ ಆಕ್ಸಿಜನ್ ಹೋಗಿ ಪಿ ಬಿ ಎಸ್ ಜೊತೆಗೆ ಸೇರಿಕೊಂಡ್ರೆ ಪಿ ಬಿ ಎಸ್ ಓ ಫೋರ್ ಆಗುತ್ತೆ ಸೊ ಓಝೋನ್ ಕೆನ್ ಆ್ಯಕ್ಸ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್ ಇಟ್ ಕೆನ್ ಆಕ್ಸಿಡೈಸ್ ಲೆಡ್ ಸಲ್ಫೈಡ್ ಪಿ ಬಿ ಎಸ್ ಟು ಲೆಡ್ ಸಲ್ಫೇಟ್ ಪಿ ಬಿ ಎಸ್ ಒ ಫೋರ್ ಅದೇ ರೀತಿ ನೈಟ್ರಿಕ್ ಆಕ್ಸೈಡ್ ಎನ್ ಓಗೆ ಓಝೋನ್ ಆ್ಯಡ್ ಮಾಡಿದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಅಂದರೆ ಒನ್ ಆಕ್ಸಿಜನ್ ಆ್ಯಡ್ ಮಾಡಿದೆಯಾ ಎನ್ ಓಗೆ ಓ ತ್ರೀ ಹಾಕಿದ ತಕ್ಷಣ ಒನ್ ಆಕ್ಸಿಜನ್ ಆ್ಯಡ್ ಆಗಿ ಎನ್ ಒ ಇದ್ದಿದ್ದು ಎನ್ ಒ ಟು ಆಗುತ್ತೆ ಅದೇ ರೀತಿ ಇಟ್ಕೆನ್ ಆಕ್ಸಿಡೈಸ್ ಅಯೋಡೈಡ್ ಇನ್ ಟು ಅಯೋಡೀನ್ ಅಯೋಡೈಡ್ ಇಂಟು ಅಯೋಡೀನ್ ರಿಮೆಂಬರ್ One of the important chemical property of ozone is it can act as oxidizing agent. It helps to oxidize others. What are the substance oxidized by ozone? Example, inseartinle examples. It can act. It can act as oxidizing agent. It oxidizes lead sulphate sulphide into lead sulphate, nitric oxide into nitrogen dioxide, iodide into iodine. What happens when lead sulphide reacts with ozone? It gives lead sulphate. Why? Because ozone can act as an oxidizing agent. It readily donates nascent oxygen, and that nascent oxygen is added to lead sulphide and it converts into lead sulphate. That is all. Similarly, nitric oxide also gains one more oxygen to give nitrogen dioxide. And here iodide is oxidized to iodine, minus 1 oxidation number is elemental state, i2, 0 oxidation state given the so minus 1 to 0 the increase that is oxidation. So to undergo oxidation, which one else here? Ozone. So that's why ozone can act as oxidizing agent. It can oxidize lead sulfide into lead sulfate, nitric oxide into nitrogen dioxide, iodide into iodine. So this is the preparation and properties of ozone molecule. So ozone is prepared by passing dry stream of dioxygen gas into a silent electric arc. It forms a 10 percentage of ozone and this 10 percentage of ozone is called ozonoid oxygen. So next properties in order the it can act as a oxidizing agent.

ನಾನು ಹೇಳಿದೆ ನಿಮಗೆ ಫಸ್ಟ್ ಪೀಸಿನಲ್ಲಿ ಆಕ್ಸಿಜನ್ನು ಮೂರು ಆಕ್ಸಿಡೇಷನ್ ನಂಬರ ತೋರಿಸುತ್ತೆ ಒಂದು ಮೈನಸ್ ಟು ಇನ್ನೊಂದು ಮೈನಸ್ ಒನ್ ಇನ್ನೊಂದು ಮೈನಸ್ ಹಾಫ್ ಮೈನಸ್ ಟು ಆಕ್ಸಿಡೇಷನ್ ತೋರಿಸಿದ್ರೆ ಅದು ಆಕ್ಸೈಡ್ ಅಂತ ಮೈನಸ್ ಒನ್ ಆಕ್ಸಿಡೇಷನ್ ನಂಬರ್ ತೋರಿಸಿದ್ರೆ ಅದು ಪರಾಕ್ಸೈಡ್ ಅಂತ ಮೈನಸ್ ಹಾಫ್ ಆಕ್ಸಿಡೇಷನ್ ನಂಬರ್ ತೋರಿಸಿದ್ರೆ ಅದು ಸೂಪರ್ ಆಕ್ಸೈಡ್ ಅಂತ ಯಾವುದೇ ಒಂದು ಎಲಿಮೆಂಟಲ್ಲಿ ಆಕ್ಸಿಜನ್ನ ನೀವು ನೋಡ್ತಾ ಇದ್ದೀರ ಅಥವಾ ಯಾವುದೇ ಒಂದು ಕಾಂಪೌಂಡ್ ಕಂಬೈನ್ಡ್ ಸ್ಟೇಟಲ್ಲಿ ಇರ್ತಕ್ಕಂಥ ಒಂದು ಕಾಂಪೌಂಡಲ್ಲಿ ಆಕ್ಸಿಜನ್ ಇದೆ ಅಂದರೆ ಅದರ ಆಕ್ಸಿಡೇಷನ್ ನಂಬರ್ ಮೈನಸ್ ಟು ಆಗಿದ್ದರೆ ಕಂಪಲ್ಸರಿ ಅದನ್ನು ನೀವು ಆಕ್ಸೈಡ್ ಅಂತ ಕರಿಬೋದು ಈ ಎನಿ ಎಲಿಮೆಂಟ್ ಐ ಐ ಟೋಲ್ಡ್ ಯು ಇನ್ ದ ಡೈ ಆಕ್ಸಿಜನ್ ಇಟ್ ಸೆಲ್ಫ್ ಡೈಆಕ್ಸಿಜನ್ ಈಸ್ ಮೋರ್ ರಿಯಾಕ್ಟಿವ್ ಇನ್ ನೇಚರ್ ಬಹಳ ಎಲಿಮೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿ ಆಕ್ಸೈಡ್ಸ್ ನ ಫಾರ್ಮೇಷನ್ ಮಾಡುತ್ತೆ ಅದರಲ್ಲಿ ಸಮ್ ಆಫ್ ದೆಮ್ ಆರ್ ಮೆಟಾಲಿಕ್ ಆಕ್ಸೈಡ್ ಸಮ್ ಆಫ್ ದೆಮ್ ಆರ್ ನಾನ್ ಮೆಟಾಲಿಕ್ ಆಕ್ಸೈಡ್ ಸಮ್ ಆಫ್ ದ ಮೆಟಲಾಯ್ಡ್ಸ್ ಆಲ್ಸೋ ಕೆನ್ ಫಾರ್ಮ್ ಆಕ್ಸೈಡ್ಸ್ ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಆಕ್ಸೈಡ್ಸ್ ಫೋರ್ ಡಿಫರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದರೆ ಮೊದಲನೇದರಲ್ಲಿ ಅಸಿಡಿಕ್ ಆಕ್ಸೈಡ್ಸ್ ಅಂತೇಳಿ ಅಸಿಡಿಕ್ ಆಕ್ಸೈಡ್ಸ್ ಮೆಟಾಲಿಕ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಸಿಡಿಕ್ ಆಕ್ಸೈಡ್ಸ್ ಆರ್ ನಥಿಂಗ್ ಬಟ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂದರೆ ನಾನ್ ಮೆಟಲ್ಸು ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಬರೋವಂಥ ಆಕ್ಸೈಡ್ಸ್ನ ಅಸಿಡಿಕ್ ಅಂತಾರೆ ಯಾಕೆ ಇವನ್ನ ಅಸಿಡಿಕ್ ಅಂತಾರೆ ಏನು ರೀಸನ್ನು ವೈ ವಿ ಕಾಲ್ ದೀಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ಅಂತ ನಾವು ಯಾಕೆ ಕರಿತಾ ಇದ್ದೀವಿ ಅಂದರೆ ಸೊ ಈ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿದಾವೆ ಇವನ್ನ ನೀವು ವಾಟರ್ನಲ್ಲಿ ಆ್ಯಡ್ ಮಾಡಿದ ತಕ್ಷಣ ಅವು ಆ್ಯಸಿಡ್ಸ್ ಫಾರ್ಮೇಷನ್ ಮಾಡುತ್ತೆ ಸೊ ಆಸಿಡಿಕ್ ಆಕ್ಸೈಡ್ಸ್ ಆರ್ ದ ಆಕ್ಸೈಡ್ಸ್ ವೆನ್ ದ ರಿಯಾಕ್ಸ್ ವಿತ್ ವಾಟರ್ ಫಾರ್ಮ್ಸ್ ಆ್ಯಸಿಡ್ಸ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಕಾರ್ಬನ್ ಡೈಆಕ್ಸೈಡ್ ಇದರಲ್ಲಿ ಕಾರ್ಬನ್ ಈಸ್ ದ ನಾನ್ ಮೆಟಾಲಿಕ್ ಎಲಿಮೆಂಟ್ ನಾನ್ ನಾನ್ ಮೆಟಲ್ ಇನ್ ನೇಚರ್ ಈ ನಾನ್ ಮೆಟಲ್ ಕಾರ್ಬನ್ನ ನೀವು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಬಂದಿರುವಂಥ ಕಾರ್ಬನ್ ಡೈಆಕ್ಸೈಡಲ್ಲಿ ಕಾರ್ಬನ್ ಈಸ್ ದ ನಾನ್ ಮೆಟಲ್ ಅಲ್ವಾ ಹಾಗಾದರೆ ಇದನ್ನೇನಂತ ಕರಿಬೋದು ನೀವು ನಾನ್ ಮೆಟಾಲಿಕ್ ಆಕ್ಸೈಡ್ ಅನ್ಬೋದಾ ಈ ನಾನ್ ಮೆಟಾಲಿಕ್ ಆಕ್ಸೈಡ್ನ ನೀವು ವಾಟರ್ನಲ್ಲಿ ಹಾಕಿ ಮಾಡಿದ ತಕ್ಷಣ ನೀವು ಕಾರ್ಬೋನಿಕ್ ಆ್ಯಸಿಡ್ ಬಂತು ಕಾರ್ಬನ್ ಡೈಆಕ್ಸೈಡ್ನ ವಾಟರ್ ಹಾಕಿದರೆ ಕಾರ್ಬೋನಿಕ್ ಆ್ಯಸಿಡ್ ಸಲ್ಫರ್ ಡೈಆಕ್ಸೈಡಲ್ಲಿ ಸಲ್ಫರ್ ಇಸ್ ದ ನಾನ್ ಮೆಟಲ್ ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ನ ವಾಲ್ಕರೆ ವಾಟರಿಗೆ ಹಾಕಿದರೆ ಸಲ್ಫರಸ್ ಆ್ಯಸಿಡ್ ಸೊ ಎನಿ ಆಕ್ಸೈಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಇಫ್ ಇಟ್ ಪ್ರೊಡ್ಯೂಸಸ್ ಆ್ಯಸಿಡ್ ಈಸ್ ಕಾಲ್ಡ್ ಅಸಿಡಿಕ್ ಆಕ್ಸೈಡ್ ಜನ್ರಲ್ ಆಗಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿದಾವೆ ಇವನ ವಾಟರಿಗೆ ರಿಯಾಕ್ಟ್ ಮಾಡಿದ ತಕ್ಷಣ ನಿಮಗೆ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ನ ಅಸಿಡಿಕ್ ಅಂತ ಕರೀತಾರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ವೈ ದೀಸ್ ಆರ್ ಅಸಿಡಿಕ್ ಇನ್ ನೇಚರ್ ಬಿಕಾಸ್ ವೆನ್ ದೇ ರಿಯಾಕ್ಟ್ ವಿತ್ ವಾಟರ್ ದೇ ಪ್ರೊಡ್ಯೂಸಸ್ ಆ್ಯಸಿಡ್ ಎನ್ಸ್ ವಿ ಕಾಲ್ ದೀಸ್ ಆರ್ ಅಸಿಡಿಕ್ ಇನ್ ನೇಚರ್ ಅಸಿಡಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ So next other basic oxides. In basic generally metallic oxides are basic in nature. So, basic in nature So when these reacts with water, they produces bases. Sodium hydroxide, calcium hydroxide, magnesium hydroxide. Ita lela metals Sodium is the metal. Calcium is the metal. Magnesium is the metal. When they reacts with oxygen, forming respective metal oxide. ಈ ಮೆಟಾಲಿಕ್ ಆಕ್ಸೈಡ್ಸ್ನ ವಾಟರ್ಗೆ ಹಾಕಿದ ತಕ್ಷಣ ರೆಸ್ಪೆಕ್ಟಿವ್ ಹೈಡ್ರೋಕ್ಸೈಡ್ ಬೇಸಸ್ ಫಾರ್ಮೇಶನ್ ಮಾಡುತ್ತೆ ಹಾಗಾಗಿ ಇವನ್ನ ಬೇಸಿಕ್ ಆಕ್ಸೈಡ್ ಅಂತ ಕರಿತೀವಿ ಸೊ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನಾನು ಕ್ಯಾಲ್ಸಿಯಂ ಆಕ್ಸೈಡ್ ಮೆಟಾಲಿಕ್ ಆಕ್ಸೈಡ್ನ ವಾಟರ್ಗೆ ಹಾಕ್ತೀರಿ ಕ್ಯಾಲ್ಶಿಯಮ್ ಹೈಡ್ರೋಕ್ಸೈಡ್ ಸ್ಲೇಕ್ಡ್ ಲೈಮ್ ಬರುತ್ತೆ ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಕಾಲ್ ದಿಸ್ ಈಸ್ ಬೇಸಿಕ್ ಆಕ್ಸೈಡ್ ಅಂತ ನಾವು ಕರಿತೀವಿ ಸೊ ಮೆಟಾಲಿಕ್ ಆಕ್ಸೈಡ್ಸ್ ಎಲ್ಲ ಬೇಸಿಕ್ಕು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಎಲ್ಲ ಅಸಿಡಿಕ್ಕು ನೆಕ್ಸ್ಟ್ ಆ್ಯಂಪೋಟರಿಕ್ ಆಕ್ಸೈಡ್ ಸಮ್ ಆಕ್ಸೈಡ್ಸ್ ಏನು ಮಾಡುತ್ತೆ ಸೊ ಅಸಿಡಿಕ್ ಕ್ಯಾರೆ ಅಸಿಡಿಕ್ ಆಕ್ಸೈಡ್ನ ಕ್ಯಾರೆಕ್ಟ್ರಿಸ್ಟಿಕ್ ಪ್ರಾಪರ್ಟಿನೂ ಇರುತ್ತೆ ಬೇಸಿಕ್ ಆಕ್ಸೈಡಿನ ಕ್ಯಾರೆಕ್ಟ್ರಿಸ್ಟಿಕ್ ಪ್ರಾಪರ್ಟಿನೂ ಇರುತ್ತೆ ಅಂದರೆ ಮೆಟಲಾಯ್ಡ್ ಥರ ಇರುತ್ತೆ ಸೊ ಹಾಗಾಗಿ ಇವನ್ನ ಆ್ಯಂಪೋಟರಿಕ್ ಅಂತ ಕರಿತೀವಿ ಸಮ್ ಆಕ್ಸೈಡ್ಸ್ ಎಕ್ಸಿಬಿಟ್ ಡ್ಯುಯಲ್ ಬಿಹೇವಿಯರ್ ಸೊ ದೇ ಕೆನ್ ಶೋ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಆಕ್ಸೈಡ್ ಪ್ರಾಪರ್ಟೀಸ್ ಸಚ್ ಟೈಪ್ ಆಫ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆ್ಯಂಪೋಟರಿಕ್ ಸೊ ವಿಚ್ ಹ್ಯಾಸ್ ಬೋತ್ ದ ಪ್ರಾಪರ್ಟಿ ಆಫ್ ಅಸಿಡಿಕ್ ಆಕ್ಸೈಡ್ಸ್ ಆ್ಯಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್ಸ್ ಆ ರೀತಿ ಇರತಕ್ಕಂಥ ಆಕ್ಸೈಡ್ಸ್ನ ಆ್ಯಂಪೋಟರಿಕ್ ಎಕ್ಸಾಂಪಲ್ ಅಲ್ಯೂಮಿನಾ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು ಆಂಪೋಟರಿಕ್ ಆಕ್ಸೈಡಿಗೆ ಎ ಎಲ್ ಟು ಓ ತ್ರೀ ಎ ಎಲ್ ಟು ಓ ತ್ರೀ ಎ ಎಲ್ ಟು ಓ ತ್ರೀ ಅಲ್ಯೂಮಿನಾ ಈಸ್ ಒನ್ ಆಫ್ ದ ಆಂಪೋಟರಿಕ್ ಆಕ್ಸೈಡ್ ವಿಚ್ ಹ್ಯಾಸ್ ಬೋತ್ ದ ಕ್ಯಾರೆಕ್ಟ್ರಿಸ್ಟಿಕ್ ಪ್ರಾಪರ್ಟಿ ಆಫ್ ಅಸಿಡಿಕ್ ಆಕ್ಸೈಡ್ ಆಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್ ನೆಕ್ಸ್ಟ್ ಫೋರ್ತ್ ಟೈಪ್ ಆಫ್ ಆಕ್ಸೈಡ್ ಕೊನೆಯದು ನ್ಯೂಟ್ರಲ್ ಆಕ್ಸೈಡ್ ಸೊ ನ್ಯೂಟ್ರಲ್ ಆಕ್ಸೈಡ್ಸ್ ಅಂದರೆ ಏನು ವಿಚ್ ಕೆನ್ ನೈದರ್ ಬಿ ಅಸಿಡಿಕ್ ನಾರ್ ಬಿ ಬೇಸ್ ಸೊ ಅದಕ್ಕೆ ಹಸಿಡಿಕ್ ಕ್ಯಾರೆಕ್ಟರು ಇರಲ್ಲ ಬೇಸಿಕ್ ಕ್ಯಾರೆಕ್ಟರು ಇರೋಲ್ಲ ಆ ರೀತಿ ಇರತಕ್ಕಂಥ ಆಕ್ಸೈಡ್ಸ್ನ ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ ಕರೀತಾರೆ ಎಕ್ಸಾಂಪಲ್ಸ್ ಬಂದು ಕಾರ್ಬನ್ ಮೋನಾಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ಎನ್ ಒ ನೈಟ್ರಸ್ ಆಕ್ಸೈಡ್ ಎನ್ ಟು ಒ ಸೊ ಕಾರ್ಬನ್ ಮೋನಾಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ನ್ಯೂಟ್ರಲ್ ಆಕ್ಸೈಡ್ಸ್ ಎಕ್ಸಾಂಪ್ಗೆ ಕೇಳ್ಬೋದು ಗಿವ್ ಎನ್ ಎಕ್ಸಾಂಪಲ್ ಆಫ್ ಆಂಪೋಟರಿಕ್ ಆಕ್ಸೈಡ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ನ್ಯೂಟ್ರಲ್ ಆಕ್ಸೈಡ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಬೇಸಿಕ್ ಆಕ್ಸೈಡ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಅಸಿಡಿಕ್ ಆಕ್ಸೈಡ್ ಅಥವಾ ಅಮಾಂಗ್ ದ ಫಾಲೋಯಿಂಗ್ ಆಕ್ಸೈಡ್ಸ್ ಡಿಫ್ರೆನ್ಶಿಯೇಟ್ ಅದು ಐಡೆಂಟಿಫೈ ಅಸಿಡಿಕ್ ಬೇಸಿಕ್ ನ್ಯೂಟ್ರಲ್ ಆರ್ಪೊಟರಿಕ್ ಆಕ್ಸೈಡ್ ಅಂದ್ಬಿಟ್ಟು ನಾಲ್ಕು ಆಕ್ಸೈಡ್ಸ್ನ ಕೊಟ್ಬಿಡ್ಬೋದು ಅದರಲ್ಲಿ ಅಸಿಡಿಕ್ ಯಾವುದು ಬೇಸಿಕ್ ಯಾವುದು ನ್ಯೂಟ್ರಲ್ ಯಾವುದು ಆರ್ಪೊಟರಿಕ್ ಯಾವುದು ಅಂತ ನೀವು ಕಂಡುಹಿಡಿಬೇಕಾಗುತ್ತೆ ಸೊ ದಿಸ್ ಈಸ್ ಅಬೌಟ್ ಆಕ್ಸೈಡ್ಸ್ ಆಕ್ಸೈಡ್ಸ್ ಅಲ್ಲಿ ಆಕ್ಸಿಜನ್ ಇನ್ ಆಕ್ಸಿಡೇಷನ್ ನಂಬರ್ ಮೈನಸ್ ಟು ಆಗಿರುತ್ತೆ ಸೊ ಇದನ್ನು ನಾಲ್ಕು ಥರ ಕ್ಲಾಸಿಫೈ ಮಾಡ್ಕೊಂಡಿದ್ದಾರೆ ಅಸಿಡಿಕ್ ಬೇಸಿಕ್ ನ್ಯೂಟ್ರಲ್ ಆ್ಯಂಪೋಟರಿಕ್ ಅಸಿಡಿಕ್ ಆಕ್ಸೈಡ್ಸ್ನ ಮೆಟ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂತೀವಿ ಇವನ್ನ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಆ್ಯಸಿಡ್ಸ್ ಫಾರ್ಮೇಷನ್ ಮಾಡುತ್ತೆ ಸೊ ಎಕ್ಸಾಂಪಲ್ಲು ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಎಕ್ಸೆಟ್ರಾ ಬೇಸಿಕ್ ಆಕ್ಸೈಡ್ಸ್ನ ಜನರಲಿ ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ ಇವನ್ನ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಬೇಸಸ್ ಫಾರ್ಮೇಷನ್ ಮಾಡುತ್ತೆ ಎಕ್ಸಾಂಪಲ್ಲು ಸೋಡಿಯಂ ಆಕ್ಸೈಡ್ ಕ್ಯಾಲ್ಶಿಯಮ್ ಆಕ್ಸೈಡ್ ಮೆಗ್ನೀಷಿಯಮ್ ಆಕ್ಸೈಡ್ ಎಕ್ಸೆಟ್ರಾ ಆ್ಯಂಪೋಟರಿಕ್ ಆಕ್ಸೈಡ್ಸ್ ಅಂದರೆ ದೀಸ್ ಆರ್ ದ ಆಕ್ಸೈಡ್ಸ್ ವಿಚ್ ಕ್ಯಾನ್ ಎಕ್ಸಿಬಿಟ್ ಡ್ಯುಯಲ್ ಬಿಹೇವಿಯರ್ ಆಫ್ ಬೋತ್ ಅಸಿಡಿಕ್ ಆಸ್ ವೆಲ್ ಆಸ್ बेसिक ऑक्साइड्स एक्सापल इज अल्यूमिनिया एल टू ओ थ्री न्यूट्रल आर आर् दीज आर् दक्साइड विच आर् नईदर असीडिक इन नेचर नॉर् बेसिक इन नेचर एक्सापल आर कार्बन मोनोऑक्साइड नाइट्रिक ऑक्साइड नाइट्रस ऑक्साइड सो दिस कंप्लीस युवर आक्सीजन का ऑक्सीजन एलिमेंटीजन कांपौंड ಡೈಆಕ್ಸಿಜನ್ ಓ ಟು ಓಝೋನ್ ಓ ತ್ರೀ ಆಕ್ಸೈಡ್ಸ್ ಅದರಲ್ಲಿ ಅಸಿರಿಕ್ ಬೇಸಿಕ್ ನ್ಯೂಟ್ರಲ್ ಆಂಪೊಟರಿಕ್ ಇವೆಷ್ಟನ್ನು ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಮಕ್ಕಳೇ ನೆಕ್ಸ್ಟ್ ಆರನೇ ಕ್ಲಾಸಲ್ಲಿ ಇದು ಐದನೇ ಕ್ಲಾಸು ನೆಕ್ಸ್ಟ್ ಆರನೇ ಕ್ಲಾಸಲ್ಲಿ ನಾನು ಸಲ್ಫರ್ ಬಗ್ಗೆ ಮಾತಾಡ್ತೀನಿ ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕಾಂಪೌಂಡ್ ಆಫ್ ದಿಸ್ ಎಲಿಮೆಂಟ್ ಆಫ್ ದಿಸ್ ಸಿಕ್ಸ್ಟೀನ್ ರೂಪೀಸ್ ಸಲ್ಫರ್ ಓಕೆನಾ ಸೊ ಇವತ್ತಿನ ಕ್ಲಾಸಿನ ಅಸೈನ್ಮೆಂಟುಗಳನ್ನು ನೀವು ನೋಡೋದಾದರೆ ಸೊ ಈ ನಾನು ಈಗ ಏನು ಹೇಳ್ತಾ ಇದ್ದೀನಿ ಅಸೈನ್ಮೆಂಟು ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ ಮಂಗಳವಾರ ಮೇ ಬಿ ಇವತ್ತು ಈವ್ನಿಂಗ್ ಒಳಗೆ ನೀವೆಲ್ಲ ವೀಡಿಯೋಸ್ನ ನೋಡ್ತೀರಾ ಅಂದ್ಕೋತೀನಿ ಸೊ ಬುಧವಾರ ಒಂದಿನ ಟೈಮ್ ಇದೆ ಗುರುವಾರ ಒಂದಿನ ಟೈಮ್ ಇದೆ ಗುರುವಾರ ಸಂಜೆ ಗುರುವಾರ ಸಂಜೆ ಐದು ಗಂಟೆ ಒಳಗಡೆ ನಾನು ಕೊಟ್ಟಿರ್ತಕ್ಕಂಥ ಈ ಕ್ಲಾಸಿನ ಅಸೈನ್ಮೆಂಟ್ಸನ್ನ ನೀವು ಬರೆದ್ಬಿಟ್ಟು ಫೋಟೋ ಹೊಡೆದು ನನಗೆ ಸಬ್ಮಿಟ್ ಮಾಡಬೇಕು ಕೇಳಿಸ್ತಾ ಇದೆ ಅಲ್ವಾ ಸೊ ಬರೆದು ಫೋಟೋ ಹೊಡೆದು ನನಗೆ ಸಬ್ಮಿಟ್ ಮಾಡಿರಿ ಸೊ ನಾನು ನೋಡಿ ಯಾರು ಬರೆದಿದ್ದೀರ ಯಾರು ಬರೆದಿಲ್ಲ ಅಂತ ನೋಡಿಬಿಟ್ಟು ಗ್ರೂಪಲ್ಲಿ ಯಾರು ಬರೆದಿದ್ದಾರೋ ಅವ್ರದ್ದು ಲಿಸ್ಟ್ ಹಾಕ್ತೀನಿ ಓಕೆನಾ ಸೊ ನಾವು ಫಾಲೋ ಅಪ್ ಮಾಡ್ತಾನೆ ಮಾಡಲೇಬೇಕು ಕಂಪಲ್ಸರಿ ಬಿಕಾಸ್ ನೀವು ಕ್ಲಾಸಲ್ಲಿದ್ದಾಗೇ ಪಾಠ ಕೇಳೋದು ಕಷ್ಟ ಇದೆ ಮಕ್ಕಳೇ ಮನೇಲಿದ್ದೀರಿ ನೀವು ಸೊ ಓದ್ತಾ ಇದ್ದೀರೋ ಓದ್ತಾ ಇಲ್ವೋ ನಮಗೇನೂ ಗೊತ್ತಿಲ್ಲ ಸೊ ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಿ ಅಂತ ನಾವು ಒಂದು ಹೋಪ್ ಇಟ್ಕೊಂಡು ಈ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದೀವಿ ಸೊ ಡೋಂಟ್ ಗೋ ಫಾರ್ ಅವೆ ದೂರ ಹೋಗಬೇಡಿ ಎಜುಕೇಷನಿಂದ ಸೊ ಟೂ ಎಜುಕೇಷನ್ನೇ ಇರ್ರಿ ದಯವಿಟ್ಟು ತುಂಬ ಅವಕಾಶ ಇದೆ ಅಂತೇಳಿ ಹೆಂಗೆ ಬೇಕೋ ಹಾಗೆ ಅಡ್ಡಾಡಿಕೊಂಡು ಎಲ್ಲಿ ಬೇಕೋ ಅಲ್ಲೇ ಸುತ್ತಾಡಿಕೊಂಡು ಇನ್ನೊಂದೇನೋ ಮಾಡ್ಕೋಬೇಡಿ ಸೊ ದಯವಿಟ್ಟು ಕ್ಲಾಸಸ್ನ ಕೇಳಿ ಒಬ್ಬ ಮಾಡಿರೋದನ್ನು ಬರ್ಕೊಳ್ಳಿ ಬರ್ದಿರೋದನ್ನು ಓದ್ಕೊಳ್ಳಿ ಅಸೈನ್ಮೆಂಟ್ ಕೊಡ್ತಿರೋದನ್ನು ಬರೆದು ಸಬ್ಮಿಟ್ ಮಾಡಿ ಟೈಮಿಗೆ ಸೊ ಇವತ್ತಿನ ಅಸೈನ್ಮೆಂಟ್ಸ್ನ ನೀವು ನೋಡೋದಾದರೆ ಎಕ್ಸ್ಪ್ಲೈನ್ ದ ಪ್ರಿಪ್ರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್ ಲಾಸ್ಟ್ ಕ್ಲಾಸಲ್ಲೂ ಬರೆದಿದ್ರೆ ಈ ಕ್ಲಾಸಲ್ಲೂ ಬರೀಲೇಬೇಕು ಲಾಸ್ಟ್ ಅಸೈನ್ಮೆಂಟಲ್ಲೂ ಬರೆದಿದ್ರಿ ಈ ಅಸೈನ್ಮೆಂಟಲ್ಲೂ ನೀವು ಬರೀಲೇಬೇಕು ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಬೈ ಆಸ್ಪಾರ್ಸ್ ಪ್ರೊಸೆಸ್ ಅದನ್ನು ಬರಿಬೇಕಾಗುತ್ತೆ ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಓಝೋನ್ ಓಝೋನ್ ಪ್ರಿಪರೇಷನ್ ಅನ್ನ ಹೇಳಿದೆ ಎ ಡ್ರೈ ಸ್ಟ್ರೀಮ್ ಆಫ್ ಆಕ್ಸಿಜನ್ ಗ್ಯಾಸ್ ಈಸ್ ಪಾಸ್ಡ್ ಇನ್ ಟು ಎಲೆಕ್ಟ್ರಿಕ್ ಆರ್ಕ್ ಇಟ್ ಕನ್ವರ್ಟ್ಸ್ ಇನ್ ಟು ಓಝೋನ್ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅಂದರೆ ಒಂದೆರಡು ಒಂದೆರಡು ಲೈನ್ ಎಕ್ಸ್ಪ್ಲನೇಷನ್ ಮಾಡಿ ರಿಯಾಕ್ಷನ್ ವಿತ್ ಡೆಲ್ಟಾ ಹೆಚ್ ವ್ಯಾಲ್ಯೂ ಎಂಡೋಥರ್ಮಿಕ್ ಪ್ಲಸ್ ಒನ್ ಫಾರ್ಟಿ ಟು ಕಿಲೋ ಜೋಲ್ಪರ್ಮೋಲ್ ಅದನ್ನು ತೋರಿಸ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಐಡೆಂಟಿಫೈ ದ ಫಾಲೋಯಿಂಗ್ ಆಕ್ಸೈಡ್ಸ್ ಇಂಟು ಅಸಿಡಿಕ್ ಬೇಸಿಕ್ ಆ್ಯಪೋಟರಿಕ್ ಆ್ಯಂಡ್ ನ್ಯೂಟ್ರಲ್ ಆಕ್ಸೈಡ್ ಸೊ ನಾಲ್ಕು ಆಕ್ಸೈಡ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಅಸಿಡಿಕ್ ಯಾವುದು ಬೇಸಿಕ್ ಯಾವುದು ನ್ಯೂಟ್ರಲ್ ಯಾವುದು ಆ್ಯಂಪುಟರಿಕ್ ಯಾವುದು ಅಂತ ಕಂಡಿಡಿದ್ಬಿಟ್ಟು ನೀವು ಅದನ್ನು ಬರಿಬೇಕಾಗುತ್ತೆ ಸೊ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂದ್ಬಿಟ್ಟು ಪೊಟ್ಯಾಷಿಯಮ್ ಕ್ಲೋರೈಡ್ನ ಥರ್ಮಲ್ ಡಿಕಾಂಪೋಸಿಷನ್ ಇನ್ ಪ್ರೆಸೆನ್ಸ್ ಆಫ್ ಎಮ್ ಎನ್ ಓ ಟು ಬರುತ್ತೆ ಅಂತ ಬರಿಬೇಕು ಲೆಡ್ ಸಲ್ಫೈಡ್ನ ಓಝೋನ್ ಜೊತೆಗೆ ರಿಯಾಕ್ಟ್ ಆದರೆ ಏನು ಬರಿಬೇಕು ಬರಿಬೇಕು ಆಮೇಲೆ ಎಚ್ ಎಸ್ ಸಿ ಎಲ್ನ ಡೈಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಏನು ಬರುತ್ತೆ ಅಂತೇಳಿ ಕಂಪ್ಲೀಟ್ ಮಾಡಬೇಕು ಸೊ ದಿಸ್ ಈಸ್ ದ ಅಸೈನ್ಮೆಂಟ್ ಐ ಗಿವನ್ ಯು ಸೊ ಕೈಂಡ್ಲಿ ರೈಟ್ ಇಟ್ ಬಿಫೋರ್ ಫ್ರೈಡೆ ಬಿಫೋರ್ ಥರ್ಸ್ ಡೇ ಬಿಫೋರ್ ಥರ್ಸ್ಡೇ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆ್ಯಂಡ್ ಸಬ್ಮಿಟ್ ಸೊ ಫ್ರೈಡೇಗೆ ನಂದು ನೆಕ್ಸ್ಟ್ ಕ್ಲಾಸ್ ಬರುತ್ತೆ ಅಂದರೆ ಸಿಕ್ಸ್ತ್ ಕ್ಲಾಸ್ ಇಲ್ಲಿವರೆಗೂ ನಾಲ್ಕು ಆಗಿತ್ತು ಇವತ್ತು ಮಾಡಿರೋದು ಐದನೇದು ಸೊ ನೆಕ್ಸ್ಟು ಗುರುವಾರ ಮಾಡೋದು ಶುಕ್ರವಾರ ಮಾಡೋದು ಆರನೇದು ಆರನೇದ್ರೊಳಗೆ ಸೊ ನೀವು ಇದ್ರ ಅಸೈನ್ಮೆಂಟ್ನ ಕಳಿಸ್ಬೇಕಾಗುತ್ತೆ ಸೊ ಎಲ್ಲರೂ ಫಾಲೋ ಆಗಿ ಸೊ ಇವತ್ತು ಮಾಡಿರೋ ಕ್ಲಾಸ್ನ ಒಂದು ಸೈಡ್ರಿ ಒನ್ ಸೈನ್ ಒನ್ ಒನ್ಸ್ ಅಗೈನ್ ನಾವು ಗ್ಲಾನ್ಸ್ ಮಾಡೋದಾದರೆ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದರಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಅದರ ಅಟೋಮಿಕ್ ನಂಬರ್ಸ್ ಏನು ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಏನು ಅದೆಲ್ಲ ನೋಡಿದ್ವಿ ಆಮೇಲೆ ಆ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ಸಿನ ಅಕ್ಕರೆನ್ಸ್ನ ನೋಡಿದ್ವಿ ಆಕ್ಸಿಜನ್ನು ಸಲ್ಫರು ಸೆಲೇನಿಯಮು ಟೆಲ್ಯೂರಿಯಮು ಎಲ್ಲೆಲ್ಲಿ ಸಿಗ್ತವೆ ನೇಚರಲ್ಲಿ ಅಂತ ನೋಡಿದ್ವಿ ಆಮೇಲೆ ಸಿಕ್ಸ್ಟೀನ್ ಗ್ರೂಪ್ ಎಲಿಮೆಂಟ್ಸ್ ಎಲಿಮೆಂಟ್ಸಿನ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಟಾಮಿಕ್ ಸೈಜ್ ಐನೈಸೇಷನ್ ಪೊಟೆನ್ಷಿಯಲ್ ಎಲೆಕ್ಟ್ರಾನ್ ಗೇನ್ ಎಂತ ಅಲ್ಲಿ ಪಿ ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ನೋಡಿದ್ವಿ ಸೊ ಅದಾದಮೇಲೆ ಆಕ್ಸಿಡೇಷನ್ ಸ್ಟೇಟ್ಸ್ ಯಾವ್ಯಾವ ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸುತ್ತೆ ಅದರ ಸ್ಟೆಬಿಲಿಟೀಸ್ ಡೌನ್ ದ ಗ್ರೂಪ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಸೊ ಅದರ ಬಗ್ಗೆ ಎಲ್ಲ ನೋಡಿದ್ವಿ ಅದಾದಮೇಲೆ ಕೆಮಿಕಲ್ ರಿಯಾಕ್ಟಿವಿಟೀಸ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಆಕ್ಸಿಜನ್ ಮತ್ತು ಹ್ಯಾಲೋಜನ್ ಇವನ್ನ ನೋಡಿದ್ವಿ ಜನರಲ್ ಕೆಮಿಕಲ್ ಪ್ರಾಪರ್ಟೀಸು ಸೊ ನೆಕ್ಸ್ಟು ಆಕ್ಸಿಜನ್ನಿನ ಇಂಪಾರ್ಟೆಂಟ್ ಕಾಂಪೌಂಡ್ಸಿನ ಪ್ರಿಪರೇಷನ್ ಪ್ರಾಪರ್ಟೀಸ್ನ ನೋಡ್ತಾ ಹೋದ್ವಿ ಅದರಲ್ಲಿ ಮೊದಲನೇದು ಡೈಆಕ್ಸಿಜನ್ ಓಟು ಅದರ ಪ್ರಿಪರೇಷನ್ ಥರ್ಮಲ್ ಡಿಕಾಂಪೋಸಿಷನ್ ಮಾಡಿಕೊಂಡು ಮಾಡೋದನ್ನು ನೋಡಿದ್ವಿ ಅದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸು ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಏನೇನು ಅಂತ ನೋಡಿದ್ರಿ ಅದಾದಮೇಲೆ ಓಝೋನ್ ಓಝೋನ್ನ ಪ್ರಿಪರೇಷನ್ ಮತ್ತು ಪ್ರಾಪರ್ಟೀಸ್ ನೋಡ್ತಾ ಹೋದ್ರಿ ಸೊ ನೆಕ್ಸ್ಟು ಆಕ್ಸೈಡ್ಸ್ ಆಕ್ಸೈಡ್ಸಲ್ಲಿ ಅಸಿಡಿಕ್ ಆಕ್ಸೈಡ್ಸ್ ಅಂದರೆ ಏನು ಎಕ್ಸಾಂಪಲ್ ಏನು ಬೇಸಿಕ್ ಆಕ್ಸೈಡ್ ಅಂದರೆ ಏನು ಎಕ್ಸಾಂಪಲ್ ಏನು ಆ್ಯಂಪೊಟರಿಕ್ ಆಕ್ಸೈಡ್ ಅಂದರೆ ಏನು ಎಕ್ಸಾಂಪಲ್ ಏನು ನ್ಯೂಟ್ರಲ್ ಆಕ್ಸೈಡ್ ಅಂದರೆ ಏನು ಎಕ್ಸಾಂಪಲ್ ಏನು ಸೊ ಇಷ್ಟು ಆಕ್ಸಿಜನ್ನಿನ ಇಂಪಾರ್ಟೆಂಟ್ ಕಾಂಪೌಂಡ್ಸ್ನ ಪ್ರಿಪ್ರೇಷನ್ ಮತ್ತು ಪ್ರಾಪರ್ಟೀಸ್ ದಟ್ ಈಸ್ ಡೈಆಕ್ಸಿಜನ್ ಓಝೋನ್ ಮತ್ತು ಆಕ್ಸೈಡ್ಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಲ್ಫರ್ ಬಗ್ಗೆ ಮಾತಾಡ್ತೀನಿ ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಐದು ಕ್ವಶನ್ ಕೊಟ್ಟಿದ್ದೀನಿ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಆಸ್ಫರ್ಡ್ಸ್ ಪ್ರೊಸೆಸ್